हाय हेलो फ्रेंड्स एल्लरिगू ब्लू अकाडमी के स्वागत इदु निम्म अकाडमी इवत्तिन संचिकेयल्लि नावु 2023 ರಲ್ಲಿ ನಡೆಯುತ್ತಿರುವ ಎಸ್ಎಸ್ಸಿ ಎಂಟಿಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಡುಬರುವ ಜಿಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಿದ್ವಿ ಸ್ನೇಹಿತರೆ. ಅದೇ ರೀತಿ ಹಿಂದಿನ ಸಂಚಿಕೆಯಲ್ಲಿ ಕೂಡ ಮೇ 4ನೇ ತಾರೀಕಿನಂದು ನಡೆದ ಫಸ್ಟ್ ಸಿಪ್ನಲ್ಲಿ ಕಂಡುಬಂದಿರುವ ಜಿಕೆ ಪ್ರಶ್ನೆಗಳನ್ನು ಕೂಡ ನೋಡಿದ್ವಿ. ಆ ವಿಡಿಯೋನ ಯಾರು ನೋಡಿಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋನ ಲಿಂಕ್ ಅನ್ನು ನೀಡಿದ್ದೇವೆ ಸ್ನೇಹಿತರೆ, ಹೋಗಿ ಆ ವಿಡಿಯೋನ ವೀಕ್ಷಿಸಬಹುದು. ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ನಾವು 2023 ಮೇ 8ನೇ ತಾರೀಕಿನಂದು ನಡೆದಿರುವ ಮೊದಲನೇ ಸಿಪ್ನಲ್ಲಿ ಯಾವ ರೀತಿಯ ಜಿಕೆ ಪ್ರಶ್ನೆಗಳು ಬಂದಿದ್ದೇವೆ ಅಂತ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅದೇ ರೀತಿ ಪ್ರತಿಯೊಂದು ಪ್ರಶ್ನೆಗೂ ಎಕ್ಸ್ಪ್ಲನೇಷನ್ ಇರುತ್ತೆ ಮತ್ತು ಮುಂಬರುವ ಪರೀಕ್ಷೆಗಳಲ್ಲಿ ಇನ್ನು ಈ ಪ್ರಶ್ನೆಗಳ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಪ್ರತಿಯೊಂದು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇವತ್ತಿನ ಸಂಚಿಕೆಯನ್ನು ಯಾರೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ತಾ ಹೋಗಿ, ಮತ್ತು ಅದೇ ರೀತಿ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ ನಾವು ಮಾಡೋ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ, ಯಾವುದೇ ರೀತಿಯ ವಿಡಿಯೋಗಳು ಮಿಸ್ ಆಗೋಲ್ಲ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಆರಂಭಿಸೋಣ. ಎಸ್ಎಸ್ಸಿ ಎಂಟಿಎಸ್ ಮೇ 8, 2023 ನಡೆದಿರುವ ಸಿಫ್ಟ್ 1ನಲ್ಲಿ ಯಾವ ರೀತಿಯ ಜಿಕೆ ಪ್ರಶ್ನೆ ಬಂದಿವೆ ಅಂತ ನೋಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ ನೋಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ರಾಷ್ಟ್ರಪತಿಗಳ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ವ್ಯವಹರಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ರಾಷ್ಟ್ರಪತಿಗಳ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ವ್ಯವಹರಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ 65, ಆಪ್ಷನ್ ಬಿ 60, ಆಪ್ಷನ್ ಸಿ 55, ಆಪ್ಷನ್ ಡಿ 70 ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ರಾಷ್ಟ್ರಪತಿಯ ಪ್ರಮಾಣ ವಚನದ ಬಗ್ಗೆ ಮಾತನಾಡುವ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿ ನೀಡಲಾಗಿದೆ, ವಿಧಿ 65, ವಿಧಿ 60, ವಿಧಿ 55, ವಿಧಿ 70 ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ. ರಾಷ್ಟ್ರಪತಿಗಳ ಪ್ರಮಾಣ ವಚನದ ಬಗ್ಗೆ ಮಾತನಾಡುವ ವಿಧಿ 60ನೇ ವಿಧಿ ಸ್ನೇಹಿತರೆ. ಇನ್ನು ರಾಷ್ಟ್ರಪತಿಗಳವರಿಗೆ ಯಾರು ಪ್ರಮಾಣ ವಚನವನ್ನು ಬೋಧಿಸ್ತಾರಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಇನ್ನು 65ನೇ ವಿಧಿ ಏನು ಹೇಳ್ತದೆ ಅಂದರೆ ರಾಷ್ಟ್ರಾಧ್ಯಕ್ಷರ ಹುದ್ದೆ ಅಂದರೆ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಅಥವಾ ರಾಷ್ಟ್ರಪತಿಗಳು ಗೈರು ಹಾಜರಾದ ಸಮಯದಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳುತ್ತೆ ಸ್ನೇಹಿತರೆ. ರಾಷ್ಟ್ರಪತಿಗಳು ಗೈರು ಹಾಜರಿ ಅಥವಾ ರಾಷ್ಟ್ರಾಧ್ಯಕ್ಷರ ಹುದ್ದೆ ಖಾಲಿಯಾದಾಗ ರಾಷ್ಟ್ರಪತಿಗಳ ಸ್ಥಾನವನ್ನು ಉಪರಾಷ್ಟ್ರಪತಿಗಳು ನಿರ್ವಹಿಸಬೇಕು ಅಥವಾ ರಾಷ್ಟ್ರಾಧ್ಯಕ್ಷರ ಕಾರ್ಯವನ್ನು ಉಪರಾಷ್ಟ್ರಪತಿ ನಿರ್ವಹಿಸಬೇಕು ಅಂತ 65ನೇ ವಿಧಿ ಹೇಳ್ತದೆ. ಇತರೆ ತುರ್ತು ಸಂದರ್ಭಗಳಲ್ಲಿ ರಾಷ್ಟ್ರಾಧ್ಯಕ್ಷರ ಕಾರ್ಯಗಳ ನಿರ್ವಹಣೆ ಬಗ್ಗೆ ಹೇಳುವುದು 70ನೇ ವಿಧಿ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ರಾಷ್ಟ್ರಪತಿಗಳ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ವಿವರಿಸುತ್ತದೆ ಅಂತ ಕೇಳಿದರು. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ 60ನೇ ವಿಧಿ, ರಾಷ್ಟ್ರಪತಿಯ ಪ್ರಮಾಣ ವಚನ ಅಥವಾ ದೃಢೀಕರಣದ ಬಗ್ಗೆ ವ್ಯವಹರಿಸುತ್ತದೆ. ತುಂಬ ಇಂಪಾರ್ಟೆಂಟ್, ಆಪ್ಷನ್ ಬಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತದ ಜನಗಣತಿ 2011ರ ಅಂಕಿಅಂಶಗಳ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರ ನಂತರ ಭಾರತದಲ್ಲಿ 3ನೇ ಅತಿ ದೊಡ್ಡ ಧಾರ್ಮಿಕ ಗುಂಪು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸ್ನೇಹಿತರೆ. ಭಾರತದ ಜನಗಣತಿ 2011ರ ಅಂಕಿಅಂಶಗಳ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರ ನಂತರ ಭಾರತದಲ್ಲಿ 3ನೇ ಅತಿ ದೊಡ್ಡ ಧಾರ್ಮಿಕ ಗುಂಪು ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಕ್ರಿಶ್ಚಿಯನ್ನರು, ಆಪ್ಷನ್ ಬಿ ಸಿಖ್ಖರು, ಆಪ್ಷನ್ ಸಿ ಬೌದ್ಧರು, ಆಪ್ಷನ್ ಡಿ ಜೈನರು ಅಂತ ಆಯ್ಕೆಗಳು ನೀಡಲಾಗಿದೆ. ಹಿಂದೂಗಳು ಮತ್ತು ಮುಸ್ಲಿಮರ ನಂತರ ಭಾರತದಲ್ಲಿ 3ನೇ ಅತಿ ದೊಡ್ಡ ಧಾರ್ಮಿಕ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಶ್ಚಿಯನ್ನರು. 2011ರ ಜನಗಣತಿ ಪ್ರಕಾರ ಹಿಂದೂಗಳು ಮತ್ತು ಮುಸ್ಲಿಮರ ನಂತರ ಭಾರತದಲ್ಲಿ 3ನೇ ಅತಿ ದೊಡ್ಡ ಧಾರ್ಮಿಕ ಗುಂಪು ಯಾವುದಂದರೆ ಕ್ರಿಶ್ಚಿಯನ್ನರು. ಇನ್ನು 2011ರ ಜನಗಣತಿ ಪ್ರಕಾರ ದೇಶದಲ್ಲಿ ಅಲ್ಪಸಂಖ್ಯಾತರ ಶೇಕಡಾವಾರು ಪ್ರಮಾಣವು ದೇಶದ ಒಟ್ಟು ಜನಸಂಖ್ಯೆಯ ಸುಮಾರು 19.3% ಇದೆ ಸ್ನೇಹಿತರೆ. ಅಲ್ಪಸಂಖ್ಯಾತರ ಪ್ರಮಾಣ ದೇಶದ ಒಟ್ಟು ಜನಸಂಖ್ಯೆಗೆ ಹೋಲಿಸಿದಾಗ 19.3% ಅಲ್ಪಸಂಖ್ಯಾತರಿದ್ದಾರೆ. ಅದರಲ್ಲಿ ಮುಸ್ಲಿಮರ ಜನಸಂಖ್ಯೆಯು 14.2% ಇದೆ ಸ್ನೇಹಿತರೆ. ಇನ್ನು ಕ್ರಿಶ್ಚಿಯನ್ನರ ಜನಸಂಖ್ಯೆ 2.3% ಇದೆ. ಇನ್ನು ಸಿಖ್ಖರು 1.7% ಇದ್ದಾರೆ. ಅದೇ ರೀತಿ ಬೌದ್ಧರು 0.7% ಇದ್ದಾರೆ ಮತ್ತು ಜೈನರು 0.4% ಇದ್ದಾರೆ ಮತ್ತು ಇತರೆ ಅಂದರೆ ಪಾರ್ಸಿಗಳು 0.006% ಇದ್ದಾರೆ. ಇದು 2011ರ ಜನಗಣತಿ ಪ್ರಕಾರ ದೇಶದಲ್ಲಿರುವ ಅಲ್ಪಸಂಖ್ಯಾತರ ಶೇಕಡಾವಾರು ಪ್ರಮಾಣವಾಗಿದೆ ಸ್ನೇಹಿತರೆ. ಇಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ನಂತರ ಭಾರತದಲ್ಲಿ 3ನೇ ಅತಿ ದೊಡ್ಡ ಧಾರ್ಮಿಕ ಗುಂಪು ಯಾವುದಂತ ಕೇಳಿದ್ರು ಕ್ರಿಶ್ಚಿಯನ್ನರು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ,
ಬಾಬಾ ಅಲ್ಲಾವುದ್ದೀನ್ ಖಾನ್ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಾಬಾ ಅಲ್ಲಾವುದ್ದೀನ್ ಖಾನ್ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ಸಿತಾರ, ಆಪ್ಷನ್ ಬಿ ಯಸ್ರಾಜ್, ಆಪ್ಷನ್ ಸಿ ಸರೋದ, ಆಪ್ಷನ್ ಡಿ ತಬಲ ಅಂತ ಆಯ್ಕೆ ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರು ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ. ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರು ಸರೋದ್ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ ಸ್ನೇಹಿತರೆ. ಹಾಗಾದರೆ ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರ ಬಗ್ಗೆ ಸ್ವಲ್ಪ ನೋಡೋಣ. ಬಾಬಾ ಅಲ್ಲಾವುದ್ದೀನ್ ಖಾನ್ ಒಬ್ಬರು ಬಂಗಾಳಿ ಸರೋದ್ ವಾದಕ ಮತ್ತು ಅದೇ ರೀತಿ ಬಹು ವಾದ್ಯಗಾರರಾಗಿರ್ತಾರೆ ಸ್ನೇಹಿತರೆ. ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರು ಒಬ್ಬರು ಬಂಗಾಳಿ ಸರೋದ್ ವಾದಕರು ಮತ್ತು ಬಹು ವಾದ್ಯಗಾರರಾಗಿದ್ದಾರೆ. ಅದೇ ರೀತಿ ಅವರು ಒಬ್ಬರು ಸಂಯೋಜಕರು ಕೂಡ ಆಗಿದ್ದರು ಮತ್ತು ಅದೇ ರೀತಿ ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ 20ನೇ ಶತಮಾನದ ಅತ್ಯಂತ ಗಮನಾರ್ಹ ಸಂಗೀತ ಶಿಕ್ಷಕರಲ್ಲಿ ಇವರು ಕೂಡ ಒಬ್ಬರು. 20ನೇ ಶತಮಾನದ ಅತ್ಯಂತ ಗಮನಾರ್ಹ ಸಂಗೀತ ಶಿಕ್ಷಕರಲ್ಲಿ ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರು ಕೂಡ ಒಬ್ಬರಾಗಿದ್ದಾರೆ. 1958ರಲ್ಲಿ ಪದ್ಮಭೂಷಣ ಪಡಿತಾರೆ. ಅದೇ ರೀತಿ ಇವರಿಗೆ 1971ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಸಿಗುತ್ತೆ ಸ್ನೇಹಿತರೆ. 1958ರಲ್ಲಿ ಪದ್ಮಭೂಷಣ, 1971ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ದೊರೆಯುತ್ತದೆ. ಇದಿಷ್ಟು ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರ ಬಗ್ಗೆ ಮಾಹಿತಿ ಆಗಿತ್ತು ಸ್ನೇಹಿತರೆ. ಇವರು ಒಬ್ಬರು ಸರೋದ್ ವಾದಕರು, ಆಪ್ಷನ್ ಸಿ ರೈಟ್ ಆನ್ಸರ್. ಇನ್ನು ಕೆಲವೊಂದು ಪ್ರಸಿದ್ಧ ಸಿತಾರ್ ವಾದಕರನ್ನು ನೋಡೋಣ ಸ್ನೇಹಿತರೆ, ಯಾಕೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ ಸಿತಾರ್ ವಾದಕರನ್ನು ಕೇಳಬಹುದು. ಸಿತಾರ್ ವಾದಕರು ಯಾರಂದರೆ ಪಂಡಿತ್ ರವಿಶಂಕರ್ ಅಂತ ಬರ್ತಾರೆ, ಅದೇ ರೀತಿ ಪಂಡಿತ್ ನಿಖಿಲ್ ಬ್ಯಾನರ್ಜಿ ಮತ್ತು ಉಸ್ತಾದ್ ವಿಲಾಯತ್ ಖಾನ್, ಅದೇ ರೀತಿ ಅನ್ನಪೂರ್ಣಾದೇವಿ ಮತ್ತು ಉಸ್ತಾದ್ ರೈಸ್ ಖಾನ್, ಇವರು ಪ್ರಸಿದ್ಧ ಸಿತಾರ್ ವಾದಕರು. ಇನ್ನು ಯಸ್ರಾಜ್ ಅಂತ ಬರುತ್ತೆ ಸ್ನೇಹಿತರೆ. ಯಸ್ರಾಜ್ ಅನ್ನೋದು ಇದು ಕೂಡ ಒಂದು ವಾದ್ಯವಾಗಿದೆ. ಈ ಯಸ್ರಾಜ್ ವಾದಕರು ಯಾರಂತ ನೋಡೋಣ. ಅಶ್ರದ್ ಖಾನ್ ಅಂತ ಬರ್ತಾರೆ ಸ್ನೇಹಿತರೆ, ಇವರು ಕೂಡ ಒಬ್ಬರು ಯಸ್ರಾಜ್ ವಾದಕರು. ಅದೇ ರೀತಿ ಬುದ್ಧ ದೇವದಾಸ್ ಅಂತ ಬರ್ತಾರೆ, ಅದೇ ರೀತಿ ಶುಭಾಯು ಸೇನ್ ಅಂತ ಬರ್ತಾರೆ ಮತ್ತು ಅಬೀರ್ ಸಿಂಗ್ ಕಂಗೂರ ಅಂತ ಬರ್ತಾರೆ. ಮತ್ತು ಇನ್ನು ಪ್ರಸಿದ್ಧ ತಬಲ ವಾದಕರನ್ನು ನೋಡೋಣ ಸ್ನೇಹಿತರೆ. ಪ್ರಸಿದ್ಧವಾದ ತಬಲ ವಾದಕರು ಯಾರಂದ್ರೆ ಜಾಕಿರ್ ಹುಸೇನ್, ಅದೇ ರೀತಿ ತಲ್ವಿನ್ ಸಿಂಗ್ ಮತ್ತು ಅನಿಂದೋ ಚಟರ್ಜಿ, ಅದೇ ರೀತಿ ರಿಂಪಾ ಶಿವ ಮತ್ತು ತನ್ಮಯ್ ಬೋಸ್, ಇವರು ತಬಲ ವಾದಕರಾಗಿದ್ದಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ ಇವು. ಯಾರು ಯಾವ ವಾದ್ಯಗಳನ್ನು ಬಾರಿಸ್ತಾರೆ ಅಂತ ತುಂಬ ಸಲ ಪ್ರಶ್ನೆಗಳಾಗ್ತಾ ಇರ್ತವೆ. ಇಲ್ಲಿ ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರ ಬಗ್ಗೆ ಕೇಳಿದರು ಸ್ನೇಹಿತರೆ. ಇವರು ಒಬ್ಬರು ಸರೋದ್ ವಾದಕರಾಗಿದ್ದರು ಮತ್ತು ಸಿತಾರ್, ಅದೇ ರೀತಿ ಯಸ್ರಾಜ್ ಮತ್ತು ತಬಲ ಈ ವಾದ್ಯಗಳನ್ನು ಬಾರಿಸುವವರು ಯಾರು ಅಂತ ಪ್ರತಿಯೊಂದಕ್ಕೂ 4ರಿಂದ 5 ಜನರ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಸ್ನೇಹಿತರೆ. ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ಳಿ, ಮುಂಬರುವ ಪರೀಕ್ಷೆಗಳಲ್ಲಿ ಇವರ ಮೇಲೆ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಇಲ್ಲಿ ಆಪ್ಷನ್ ಸಿ ಸರೋದ್ ವಾದಕರಾಗಿದ್ದರು ಬಾಬಾ ಅಲ್ಲಾವುದ್ದೀನ್ ಖಾನ್ ಅವರು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಬ್ರಾಹಿಂ ಲೂದಿ ಅವರ ಸಮಾಧಿ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಬ್ರಾಹಿಂ ಲೂದಿ ಅವರ ಸಮಾಧಿ ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿದೆ ಅಂತ ಆಯ್ಕೆಗಳು, ಆಪ್ಷನ್ ಎ ಗುರುಗಾಂವ್, ಆಪ್ಷನ್ ಬಿ ಪಾಣಿಪತ್, ಆಪ್ಷನ್ ಸಿ ಜಿಂದ್, ಆಪ್ಷನ್ ಡಿ ಫರೀದಾಬಾದ್ ಅಂತ ಆಯ್ಕೆ ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ, ಇಬ್ರಾಹಿಂ ಲೂದಿ ಅವರ ಸಮಾಧಿ ಅಂತ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಣಿಪತ್ ಅಂತ ಕರಿತೀವಿ. ಇಬ್ರಾಹಿಂ ಲೂದಿ ಅವರ ಸಮಾಧಿ ಕಂಡುಬರುವುದು ಪಾಣಿಪತ್ನಲ್ಲಿ. ಇದನ್ನು ಪ್ರಸ್ತುತ ಪಾಣಿಪತ್ತಿನ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಒಂದು ಪಾರ್ಕ್ ಆಗಿ ಇದನ್ನು ಮಾಡಿ ಅಂದರೆ ಇದರ ಉಸ್ತುವಾರಿ ನೋಡ್ಕೋತಿದ್ದಾರೆ ಸ್ನೇಹಿತರೆ. ಇಬ್ರಾಹಿಂ ಲೂದಿ ಅವರ ಸಮಾಧಿ ಕಂಡುಬರುವುದು ಪಾಣಿಪತ್ನಲ್ಲಿ. ಇನ್ನು ಇಬ್ರಾಹಿಂ ಲೂದಿ ಮತ್ತು ಬಾಬರ್ ನಡುವೆ ಪಾಣಿಪತ್ ಕದನ ನಡೆಯುತ್ತೆ ಸ್ನೇಹಿತರೆ. ಮೊದಲನೇ ಪಾಣಿಪತ್ ಕದನ ಅಂತ 1526 ಏಪ್ರಿಲ್ 21ರಂದು ಮೊದಲನೇ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯುತ್ತೆ. ಇಲ್ಲಿ ಇಬ್ರಾಹಿಂ ಲೂದಿಗೆ ಸೋಲಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಇಬ್ರಾಹಿಂ ಲೂದಿ ಸಿಕಂದರ್ ಲೂದಿಯ ಮಗನಾಗಿರ್ತಾರೆ ಮತ್ತು ದೆಹಲಿ ಸುಲ್ತಾನರ ಕಟ್ಟಕಡೆಯ ದೊರೆ ಅಂತ ಕರಿತೀವಿ. ಇಬ್ರಾಹಿಂ ಲೂದಿಯನ್ನು ದೆಹಲಿ ಸುಲ್ತಾನರ ಕಟ್ಟಕಡೆಯ ದೊರೆ ಅಂತ ಕರಿತೀವಿ. ಇನ್ನು 1526 ಏಪ್ರಿಲ್ 21ರಂದು ನಡೆದ ಕದನ ಯಾವುದಂದರೆ ಒಂದನೇ ಪಾಣಿಪತ್ ಕದನ. ಇದು ಬಾಬರ್ ಮತ್ತು ಇಬ್ರಾಹಿಂ ಲೂದಿಯ ನಡುವೆ ನಡೆಯುತ್ತೆ. ಇಲ್ಲಿ ಇಬ್ರಾಹಿಂ ಲೂದಿಯ ಕೊಲೆ ಆಗುತ್ತೆ ಸ್ನೇಹಿತರೆ. ಇದರೊಂದಿಗೆ ದೆಹಲಿ ಸುಲ್ತಾನರ ವಂಶ ಕೊನೆಗೊಳ್ಳುತ್ತೆ. ಇದಾದ ನಂತರ ಬಾಬರ್ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕ್ತಾರೆ ಸ್ನೇಹಿತರೆ. ಇಲ್ಲಿ ಇಬ್ರಾಹಿಂ ಲೂದಿ ಅವರ ಸಮಾಧಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರು, ಆಪ್ಷನ್ ಬಿ ಪಾಣಿಪತ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಸಂಸ್ಥೆಯು ಜಾಗತಿಕ ಭಯೋತ್ಪಾದನೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಳಗಿನ ಯಾವ ಸಂಸ್ಥೆಯು ಜಾಗತಿಕ ಭಯೋತ್ಪಾದನೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ವಿಶ್ವ ಆರ್ಥಿಕ ವೇದಿಕೆ WEF ಅಂತ ಕರಿತೀವಿ, ವರ್ಲ್ಡ್ ಎಕನಾಮಿಕ್ ಫೋರಮ್. ಅದೇ ರೀತಿ ಆಪ್ಷನ್ ಬಿ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಮತ್ತು ಪೀಸ್ ಅಂತ IEP ಅಂತ ಕರಿತೀವಿ.
ಅದೇ ರೀತಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದದ ಸಂಸ್ಥೆ ನ್ಯಾಟೋ ಅಂತ ಕರಿತೀವಿ ಅದೇ ರೀತಿ ಆಪ್ಷನ್ ಡಿ ವಿಶ್ವ ಶಾಂತಿ ವೇದಿಕೆ WPF ಅಂತ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಸಂಸ್ಥೆಯು ಜಾಗತಿಕ ಭಯೋತ್ಪಾದನಾ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಮತ್ತು ಪೀಸ್ ಅಂತ ಕರಿತೀವಿ ಸ್ನೇಹಿತರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ ಕರಿತೀವಿ IEP ಅಂತ ಈ ಸಂಸ್ಥೆಯು ಜಾಗತಿಕ ಭಯೋತ್ಪಾದನೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತೆ ಜಾಗತಿಕ ಭಯೋತ್ಪಾದನೆ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವರು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ IEP ಅಂತ ಕರಿತೀವಿ ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಯಾವ ಪಲ್ಲವ ರಾಜವಂಶದ ಆಳ್ವಿಕೆಯಲ್ಲಿ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಸ್ವಲ್ಪ ಮಿಸ್ಟೇಕ್ ಆಗಿದೆ ಹುಯೆನ್ಸ್ಟಾಂಗ್ ಅಂತ ಬರಬೇಕಿತ್ತು ಈ ಕೆಳಗಿನ ಯಾವ ಪಲ್ಲವ ರಾಜವಂಶದ ಆಳ್ವಿಕೆಯಲ್ಲಿ ಹುಯೆನ್ಸ್ಟಾಂಗ್ ಕಂಚಿಗೆ ಭೇಟಿ ನೀಡಿದನು ಅಂತ ಪ್ರಶ್ನೆ ಆಗಬೇಕಿತ್ತು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಪಲ್ಲವ ರಾಜವಂಶದ ಆಳ್ವಿಕೆಯಲ್ಲಿ ಕಂಚಿಗೆ ಹುಯೆನ್ಸ್ಟಾಂಗ್ ಅವರು ಭೇಟಿ ನೀಡಿದರು ಅಂತ ಪ್ರಶ್ನೆ ಆಯ್ಕೆಗಳು ಆಪ್ಷನ್ ಎ ಒಂದನೇ ಮಹೇಂದ್ರ ವರ್ಮನ್ ಆಪ್ಷನ್ ಬಿ ಒಂದನೇ ಪರಮೇಶ್ವರ ವರ್ಮನ್ ಆಪ್ಷನ್ ಸಿ ಒಂದನೇ ನರಸಿಂಹ ವರ್ಮನ್ ಆಪ್ಷನ್ ಡಿ ಎರಡನೇ ನರಸಿಂಹ ವರ್ಮನ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ಪಲ್ಲವ ರಾಜವಂಶದ ಆಳ್ವಿಕೆಯಲ್ಲಿ ಹುಯೆನ್ಸ್ಟಾಂಗ್ ಅವರು ಕಂಚಿಗೆ ಭೇಟಿ ನೀಡಿದರು ಅಂತ ಪ್ರಶ್ನೆ ಇತ್ತು ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹವರ್ಮನ್ ಅಂದರೆ ಒಂದನೇ ನರಸಿಂಹವರ್ಮನ ಕಾಲದಲ್ಲಿ ಹುಯೆನ್ಸ್ಟಾಂಗ್ ಅವರು ಕಂಚಿಗೆ ಭೇಟಿ ನೀಡುತ್ತಾರೆ ಅದೇ ರೀತಿ ಇನ್ನು ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಕೂಡ ಬಾದಾಮಿಗೆ ಭೇಟಿ ನೀಡಿರ್ತಾರೆ ಅದೇ ರೀತಿ ಇನ್ನು ಉತ್ತರ ಭಾರತದಲ್ಲಿ ಹರ್ಷವರ್ಧನ ಆಳ್ವಿಕೆಯಲ್ಲಿ ಕೂಡ ಹುಯೆನ್ಸ್ಟಾಂಗ್ ಅವರು ವರ್ಧನ ಸಾಮ್ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇಲ್ಲಿ ಈ ಕೆಳಗಿನ ಯಾವ ಪಲ್ಲವ ರಾಜವಂಶದ ಆಳ್ವಿಕೆಯಲ್ಲಿ ಕಂಚಿಗೆ ಹುಯೆನ್ಸ್ಟಾಂಗ್ ಅವರು ಭೇಟಿ ನೀಡಿದ್ದರು ಅಂತ ಪ್ರಶ್ನೆ ಕೇಳಿದರು ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದನೇ ನರಸಿಂಹವರ್ಮ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಈ ರೀತಿ ಇದೆ ಇವರಿಂದ ತತ್ವಬೋಧಿನಿ ಸಭಾ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ಇವರಿಂದ ತತ್ವಬೋಧಿನಿ ಸಭಾ ಸ್ಥಾಪಿಸಲಾಯಿತು ಅಂತ ಆಯ್ಕೆಗಳು ಆಪ್ಷನ್ ಎ 1839ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಬಿ 1857ರಲ್ಲಿ ಕೇಶವ್ ಚಂದ್ರ ಸೇನ್ ಆಪ್ಷನ್ ಸಿ 1850ರಲ್ಲಿ ಅಕ್ಷಯ್ ಕುಮಾರ್ ದತ್ ಆಪ್ಷನ್ ಡಿ 1840ರಲ್ಲಿ ದ್ವಾರಕಾನಾಥ್ ಟ್ಯಾಗೋರ್ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇವರಿಂದ ತತ್ವಬೋಧಿನಿ ಸಭಾ ಸ್ಥಾಪಿಸಲಾಯಿತು ಅಂತ ಹಾಗಾದರೆ ಯಾರಿಂದ ತತ್ವಬೋಧಿನಿ ಸಭಾ ಸ್ಥಾಪಿಸಲಾಯಿತು ಅಂತ ಹೇಳಬೇಕು ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ 1839ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ತತ್ವಬೋಧಿನಿ ಸಭಾವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ 1839ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ತತ್ವಬೋಧಿನಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಇದನ್ನು 6 ಅಕ್ಟೋಬರ್ 1839ರಂದು ದೇವೇಂದ್ರನಾಥ್ ಅವರು ತತ್ವ ರಂಜನಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ 6 ಅಕ್ಟೋಬರ್ 1839ರಂದು ದೇವೇಂದ್ರನಾಥ್ ಟ್ಯಾಗೋರ್ ಅವರು ತತ್ವರಂಜನಿ ಸಭೆ ಅಂತ ಸ್ಥಾಪನೆ ಮಾಡಿರ್ತಾರೆ ಇದನ್ನೇ ನಾವು ತತ್ವಬೋಧಿನಿ ಸಭಾ ಎಂದು ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು 1839 ಅಕ್ಟೋಬರ್ 6ರಂದು ಸ್ಥಾಪಿಸಿದ ಸಭೆ ಯಾವುದಂದರೆ ತತ್ವರಂಜನಿ ಅದೇ ರೀತಿ ಇದನ್ನು ಮರುನಾಮಕರಣ ಮಾಡಿ ತತ್ವಬೋಧಿನಿ ಅಂತ ಕರೀತಾರೆ ಸ್ನೇಹಿತರೆ ತತ್ವಬೋಧಿನಿ ಸಭಾವನ್ನು ಸ್ಥಾಪಿಸಿದವರು 1839ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪನೆ ಮಾಡ್ತಾರೆ ಇನ್ನು ಅದೇ ರೀತಿ ವೇದಾಂತ ಮತ್ತು ಉಪನಿಷತ್ತುಗಳ ಆಧಾರದ ಮೇಲೆ ಹಿಂದೂ ಧರ್ಮದ ತರ್ಕಬದ್ಧ ಮತ್ತು ಮಾನವತಾವಾದಿ ರೂಪವನ್ನು ಉತ್ತೇಜಿಸುವುದು ಈ ಸಭಾದ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ ತತ್ವಬೋಧಿನಿ ಸಭಾದ ಉದ್ದೇಶ ಏನಂದರೆ ವೇದಾಂತ ಮತ್ತು ಉಪನಿಷತ್ತುಗಳ ಆಧಾರದ ಮೇಲೆ ಹಿಂದೂ ಧರ್ಮದ ತರ್ಕಬದ್ಧ ಮತ್ತು ಮಾನವತಾವಾದಿ ರೂಪವನ್ನು ಉತ್ತೇಜಿಸುವುದೇ ಈ ಸಭಾದ ಉದ್ದೇಶವಾಗಿರುತ್ತದೆ ಇನ್ನು ಅದೇ ರೀತಿ ತತ್ವಬೋಧಿನಿ ಸಭೆಯು ಕಲ್ಕತ್ತಾದಲ್ಲಿ ಪ್ರಾರಂಭವಾದ ಒಂದು ಗುಂಪಾಗಿದೆ ಸ್ನೇಹಿತರೆ ತತ್ವಬೋಧಿನಿ ಸಭಾ ಕಲ್ಕತ್ತಾದಲ್ಲಿ ಆರಂಭವಾದ ಒಂದು ಗುಂಪಾಗಿದೆ ಇನ್ನು ದೇವೇಂದ್ರನಾಥ್ ಟ್ಯಾಗೋರ್ ಅವರು ಅನುಸರಿಸಿದ ಪಠ್ಯ ಯಾವುದು ಅಂತ ಕೇಳಿದರೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಅನುಸರಿಸಿದ ಪಠ್ಯ ಯಾವುದಂದರೆ ಬ್ರಹ್ಮೋಧರ್ಮ ಎಂಬ ಪಠ್ಯವನ್ನು ಅನುಸರಿಸ್ತಾರೆ ಸ್ನೇಹಿತರೆ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಅನುಸರಿಸಿದ ಪಠ್ಯ ಯಾವುದರಂದರೆ ಬ್ರಹ್ಮೋಧರ್ಮ ಎಂಬ ಪಠ್ಯವನ್ನು ಅನುಸರಿಸ್ತಾರೆ ಇಲ್ಲಿ ತತ್ವಬೋಧನೆ ಸಭಾವನ್ನು ಸ್ಥಾಪಿಸುವರು ಯಾರು ಅಂತ ಪ್ರಶ್ನೆ ಕೇಳಿದರು 1839ರಲ್ಲಿ ದೇವೇಂದ್ರನಾಥ್ ಟ್ಯಾಗೋರ್ ಅವರು ಈ ಸಭಾವನ್ನು ಸ್ಥಾಪನೆ ಮಾಡ್ತಾರೆ ಇದರ ಮೊದಲ ಹೆಸರು ತತ್ವರಂಜನಿ ಅಂತ ಇತ್ತು ಇದನ್ನು ತತ್ವಬೋಧನಿ ಅಂತ ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆಯನ್ನು ನೋಡೋಣ ರೋಜರ್ ಪೆಡ್ರರ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ರೋಜರ್ ಪೆಡ್ರರ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಪ್ರಶ್ನೆ ಇದೆ ಆಯ್ಕೆಗಳು ಆಪ್ಷನ್ ಎ ಟೆನ್ನಿಸ್ ಆಪ್ಷನ್ ಬಿ ಬಿಲ್ಲುಗಾರಿಕೆ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ
ಚದುರಂಗ ಅಂತ ಆಯ್ಕೆ ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ರೂಜರ್ ಫೆಡರರ್ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ, ರೂಜರ್ ಫೆಡರರ್ ಅವರು ಟೆನ್ನಿಸ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿರ್ತಾರೆ. ಇನ್ನು ಈ ರೋಜರ್ ಫೆಡರರ್ ಅವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು, ಅಂದರೆ ರೋಜರ್ ಫೆಡರರ್ ಅವರು ಸ್ವಿಟ್ಜರ್ಲ್ಯಾಂಡ್ ದೇಶದ ಟೆನ್ನಿಸ್ ಆಟಗಾರರಾಗಿದ್ದಾರೆ. ಇವರು 20 ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸ್ನೇಹಿತರೆ. 20 ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇದರ ಜೊತೆಗೆ ಫೆಡರರ್ ಅವರು 103 ATP ಸಿಂಗಲ್ಸ್ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. 103 ATP ಸಿಂಗಲ್ಸ್ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಇದರಲ್ಲಿ ಅವರು ದಾಖಲೆಯ 20 ಗ್ರ್ಯಾಂಡ್ ಸ್ಲ್ಯಾಮ್ ಸಿಂಗಲ್ ಪ್ರಶಸ್ತಿಗಳನ್ನು, 20 ATP ಮಾಸ್ಟರ್ಸ್ ಅಂದರೆ 1,000 ಪ್ರಶಸ್ತಿಗಳನ್ನು ಮತ್ತು ದಾಖಲೆಯ 6 ATP ಫೈನಲ್ಗಳನ್ನು ಕೂಡ ಗೆದ್ದಿದ್ದಾರೆ. ರೋಜರ್ ಫೆಡರರ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬ ಪ್ರಮುಖವಾದ ಆಟಗಾರ. ಈತನ ದೇಶ ಯಾವುದಂದರೆ ಸ್ವಿಟ್ಜರ್ಲ್ಯಾಂಡ್ ದೇಶದವರು. ಇವರು ಟೆನ್ನಿಸ್ ಆಟಕ್ಕೆ ತುಂಬ ಪ್ರಸಿದ್ಧಿಯಾಗಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು I2U2 ಗ್ರೂಪಿಂಗ್ನೊಂದಿಗೆ ಸಂಬಂಧ ಹೊಂದಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. I2U2 ದೇಶಗಳು ಯಾವುವು ಅಂತ ಡೈರೆಕ್ಟಾಗಿ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಅದೇ ರೀತಿ ಈ ಪ್ರಶ್ನೆ ಹಿಂದಿನ ಕೆಪಿಟಿಷಲ್ ಎಕ್ಸಾಮ್ನಲ್ಲಿ ಕೂಡ ರಿಪೀಟ್ ಆಗಿತ್ತು ಸ್ನೇಹಿತರೆ. ಅದೇ ಪ್ರಶ್ನೆ ಇಲ್ಲೂ ಕೂಡ ಬಂದಿದೆ, I2U2 ದೇಶಗಳು ಯಾವುವು ಅಂತ ಅಲ್ಲಿ ಕೆಪಿಟಿಷಲ್ ಪರೀಕ್ಷೆಯಲ್ಲಿ ಕೇಳಿದರು. ಅದೇ ರೀತಿ ಇಲ್ಲೂ ಕೂಡ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ ಎ ಭಾರತ, ಇಸ್ರೇಲ್, UAE, ಅಮೇರಿಕಾ. ಆಪ್ಷನ್ ಬಿ ಭಾರತ, ಇರಾನ್, UK, ಅಮೇರಿಕಾ. ಆಪ್ಷನ್ ಸಿ ಭಾರತ, ಐರ್ಲ್ಯಾಂಡ್, UK, ಅಮೇರಿಕಾ. ಆಪ್ಷನ್ ಡಿ ಭಾರತ, ಇಟಲಿ, UAE, ಅಮೇರಿಕಾ ಅಂತ ಆಯ್ಕೆಗಳನ್ನು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಸ್ನೇಹಿತರೆ. I2U2 ದೇಶಗಳು ಯಾವ ಅಂತ, I2U2 ಅಂತ ಹೆಸರಲ್ಲೇ ಇದೆ ಸ್ನೇಹಿತರೆ. I2 ಅಂದರೆ ಒಂದು, ಐ ಅಂದರೆ ಇಂಡಿಯಾ, ಇನ್ನೊಂದು ಐ ಅಂದರೆ ಇಸ್ರೇಲ್. ಇದನ್ನು I2 ಅಂತ ಕರಿತೀವಿ ಸ್ನೇಹಿತರೆ. I2 ಅಂದರೆ ಭಾರತ, ಇಸ್ರೇಲ್. ಅದೇ ರೀತಿ U2 ಅಂದರೆ ಒಂದು, ಯು ಅಂದರೆ UAE. ಅದೇ ರೀತಿ ಇನ್ನೊಂದು ಯು ಅಂದರೆ ಅಮೇರಿಕಾ. U2 ಅಂತ ಕರಿತೀವಿ ಸ್ನೇಹಿತರೆ. UAE, ಅಮೇರಿಕಾ ಅಂದರೆ U2. I2 ಅಂದರೆ ಭಾರತ, ಇಸ್ರೇಲ್, UAE, ಅಮೇರಿಕಾ. I2U2 ಅಂದರೆ ಭಾರತ, ಇಸ್ರೇಲ್, UAE, ಅಮೇರಿಕಾ. ಆಪ್ಷನ್ ಎ ರೈಟ್ ಆನ್ಸರ್ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಈ ರೀತಿ ಪ್ರಶ್ನೆ ರಿಪೀಟ್ ಆಗ್ತಾ ಇರ್ತಾವೆ ಸ್ನೇಹಿತರೆ. ಏಕೆಂದರೆ ಇದನ್ನು ಹಿಂದೆ ಕೆಪಿಟಿಷಲ್ ಎಕ್ಸಾಮ್ನಲ್ಲೂ ಕೂಡ ಕೇಳಿದರು. ಕೆಪಿಟಿಷಲ್ ಎಕ್ಸಾಮನ್ನು ಯಾರ್ಯಾರು ಅಟೆಂಪ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ. ಅದೇ ರೀತಿ ಯಾರು ಆ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡಿದ್ದರೆ ಅವರಿಗೂ ಕೂಡ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ತಾರೆ ಸ್ನೇಹಿತರೆ. ಏಕೆಂದರೆ ಹಿಂದೆ ಒಂದು ಪರೀಕ್ಷೆಯಲ್ಲಿ ಬಂದ ಪ್ರಶ್ನೆ ಆಗಿತ್ತು ಇದು. ಇಲ್ಲಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ, ಭಾರತ, ಇಸ್ರೇಲ್, UAE, ಅಮೇರಿಕಾ. I2U2 ಅಂತ ಕರಿತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂಡಮಾನ್ ದ್ವೀಪ ಸಮೂಹ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳನ್ನು ಈ ಕೆಳಗಿನ ಯಾವ ಅಕ್ಷಾಂಶಗಳಿಂದ ಬೇರ್ಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಅಂಡಮಾನ್ ದ್ವೀಪ ಸಮೂಹ ಮತ್ತು ನಿಕೋಬಾರ್ ದ್ವೀಪ ಸಮೂಹವನ್ನು ಈ ಕೆಳಗಿನ ಯಾವ ಅಕ್ಷಾಂಶಗಳಿಂದ ಬೇರ್ಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ 8 ಡಿಗ್ರಿ ನಾರ್ತ್ ಅಕ್ಷಾಂಶ, ಆಪ್ಷನ್ ಬಿ 10 ಡಿಗ್ರಿ ನಾರ್ತ್ ಅಕ್ಷಾಂಶ, ಆಪ್ಷನ್ ಸಿ 12 ಡಿಗ್ರಿ ನಾರ್ತ್ ಅಕ್ಷಾಂಶ, ಆಪ್ಷನ್ ಡಿ 13 ಡಿಗ್ರಿ ನಾರ್ತ್ ಅಕ್ಷಾಂಶ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಅಂಡಮಾನ್ ದ್ವೀಪ ಸಮೂಹ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳನ್ನು ಯಾವ ಅಕ್ಷಾಂಶಗಳಿಂದ ಬೇರ್ಪಡಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ ಸ್ನೇಹಿತರೆ. 10 ಡಿಗ್ರಿ ನಾರ್ತ್ ಅಕ್ಷಾಂಶ ಇದು ಅಂಡಮಾನ ದ್ವೀಪ ಮತ್ತು ಅದೇ ರೀತಿ ನಿಕೋಬಾರ್ ದ್ವೀಪಗಳನ್ನ ಬೇರ್ಪಡಿಸುತ್ತದೆ. 10 ಡಿಗ್ರಿ ಚಾನಲ್ ಅಂತ ಕರಿತೀವಿ ಇದನ್ನೇ ನಾವು. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ, ಆಪ್ಷನ್ ಬಿ ರೈಟ್ ಆನ್ಸರ್. ಅದೇ ರೀತಿ ಇನ್ನು 8 ಡಿಗ್ರಿ ಚಾನಲ್ ಅಂತ, 8 ಡಿಗ್ರಿ ನಾರ್ತ್ ಅಕ್ಷಾಂಶ ಅಂತ ಆಪ್ಷನ್ ಎ ಇದೆ ಅಲ್ಲ ಸ್ನೇಹಿತರೆ, ಇದು ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳನ್ನ ಬೇರ್ಪಡಿಸುತ್ತದೆ. ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪಗಳ ಮಧ್ಯೆ ಇರುವ ಚಾನಲ್ ಯಾವುದಂದರೆ 8 ಡಿಗ್ರಿ ಚಾನಲ್. ಅದೇ ರೀತಿ ಇನ್ನು 9 ಡಿಗ್ರಿ ಚಾನಲ್ ಅಂತ ಕಂಡುಬರುತ್ತೆ ಸ್ನೇಹಿತರೆ. 9 ಡಿಗ್ರಿ ಚಾನಲ್ ಅಂತ ಕಂಡುಬರುತ್ತದೆ. ಈ 9 ಡಿಗ್ರಿ ಚಾನಲ್ ಲಕ್ಷದ್ವೀಪ್ ಮತ್ತು ಮಿನಿಕಾಯಿಗಳನ್ನ ಬೇರ್ಪಡಿಸುತ್ತೆ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪ್ ಮತ್ತು ಮಿನಿಕಾಯಿಗಳನ್ನು ಬೇರ್ಪಡಿಸುತ್ತೆ. ಇನ್ನು ಡೆಂಕನ್ ಪ್ಯಾಸೇಜ್ ಅಂತ ಕಂಡುಬರುತ್ತದೆ. ಡೆಂಕನ್ ಪ್ಯಾಸೇಜ್ ಇದು ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳನ್ನ ಬೇರ್ಪಡಿಸುತ್ತೆ. ಡೆಂಕನ್ ಪ್ಯಾಸೇಜ್ ದಕ್ಷಿಣ ಅಂಡಮಾನ್ ಮತ್ತು ಚಿಕ್ಕ ಅಂಡಮಾನ್ಗಳನ್ನ ಬೇರ್ಪಡಿಸುತ್ತೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ ಅಂಡಮಾನ್ ದ್ವೀಪ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳನ್ನು ಬೇರ್ಪಡಿಸುವ ಅಕ್ಷಾಂಶ ಯಾವುದು ಅಂತ ಪ್ರಶ್ನೆ ಕೇಳಿದರು. ಇಲ್ಲಿ ಆಪ್ಷನ್ ಬಿ 10 ಡಿಗ್ರಿ ಚಾನಲ್ ನಾರ್ತ್ ಅಕ್ಷಾಂಶ ಆಗುತ್ತೆ. ಆಪ್ಷನ್ ಬಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಸಾಂಸ್ಕೃತಿಕ ತಾಣ ರಾಣಿ ಕಿ ವಾವ್ ಅಂತ ಕರಿತೀವಿ ಸ್ನೇಹಿತರೆ, ಅಥವಾ ರಾಣಿಯ ಮೆಟ್ಟಿಲು ಬಾವಿ ಅಂತ ಕರಿತೀವಿ, ಇದು ಯಾವ ನದಿಯ ದಡದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಸಿದ್ಧ ರಾಣಿ ಕಿ ವಾವ್ ಇದು ಯಾವ ನದಿಯ ದಡದ ಮೇಲೆ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಈ ರೀತಿ ಇವೆ, ಹುಗ್ಲಿ ನದಿ, ಯಮುನಾ ನದಿ, ಮಹಾನದಿ, ಸರಸ್ವತಿ ನದಿ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಸ್ವತಿ ನದಿ ಅಂತ ಕರಿತೀವಿ.
ರಾಣಿ ಕಿ ವಾವ್ ಎಂಬ ಪ್ರಸಿದ್ಧವಾದ ಸಾಂಸ್ಕೃತಿಕ ತಾಣ ಸರಸ್ವತಿ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ. ಈ ತಾಣ ಇರುವುದು ಗುಜರಾತ್ನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ರಾಣಿ ಕಿ ವಾವ್ ಗುಜರಾತ್ನಲ್ಲಿ ಕಂಡುಬರುವ ಒಂದು ಪ್ರಸಿದ್ಧವಾದ ಸಾಂಸ್ಕೃತಿಕ ತಾಣವಾಗಿದೆ. ಇದು ಸರಸ್ವತಿ ನದಿಯ ದಂಡೆ ಮೇಲೆ ಕಂಡುಬರುತ್ತೆ. ಈ ರಾಣಿ ಕಿ ವಾವ್ ಎನ್ನುವುದೊಂದು ಆರಂಭದಲ್ಲಿ 11ನೇ ಶತಮಾನದಲ್ಲಿ ರಾಜನ ಸ್ಮಾರಕವಾಗಿ ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಇದು ಗುಜರಾತ್ನಲ್ಲಿದೆ. ಅದೇ ರೀತಿ ಇದು ಭಾರತೀಯ ಉಪಖಂಡದ ಭೂಗತ ನೀರಿನ ವಾಸ್ತುಶಿಲ್ಪದ ವಿಶಿಷ್ಟ ಸ್ವರೂಪದ ಅಸಾಧಾರಣಕ್ಕೆ ಒಂದು ಉದಾಹರಣೆ ಇದೆ ಸ್ನೇಹಿತರೆ. ಭಾರತೀಯ ಉಪಖಂಡದ ಭೂಗತ ನೀರಿನ ವಾಸ್ತುಶಿಲ್ಪದ ವಿಶಿಷ್ಟ ಸ್ವರೂಪಕ್ಕೆ ಒಂದು ಉದಾಹರಣೆಯಾಗಿದೆ. ಅದೇ ರೀತಿ 11ನೇ ಶತಮಾನದಲ್ಲಿ ಸೋಲಂಕಿ ರಾಜವಂಶದ ರಾಣಿ ಉದಯಮತಿ ಅಂತ ಬರ್ತಾರೆ ಸ್ನೇಹಿತರೆ. 11ನೇ ಶತಮಾನದಲ್ಲಿ ಸೋಲಂಕಿ ರಾಜವಂಶದ ರಾಣಿ ಉದಯಮತಿಯವರು ತಮ್ಮ ಮರಣ ಹೊಂದಿದ ಪತಿಯ ಸಲುವಾಗಿ, ಅಂದರೆ ರಾಣಿ ಉದಯಮತಿಯವರ ಪತಿಯು ಮರಣ ಹೊಂದ್ತಾನೆ ಸ್ನೇಹಿತರೆ. ಆತ ಒಂದನೇ ಭೀಮದೇವ ಅಂತ ಕರಿತೀವಿ. ಈ ಒಂದನೇ ಭೀಮದೇವನ ನೆನಪಿಗಾಗಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ. ಇದನ್ನು ನಾವು ಮೆಟ್ಟಿಲು ಬಾವಿ ಅಂತ ಕರಿತೀವಿ ಸ್ನೇಹಿತರೆ. ಇನ್ನೊಮ್ಮೆ ಅದೇ ನೋಡಿ ಸ್ನೇಹಿತರೆ, ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ. 11ನೇ ಶತಮಾನದಲ್ಲಿ ಸೋಲಂಕಿ ರಾಜವಂಶದ ರಾಣಿ ಉದಯಮತಿಯವರು ತಮ್ಮ ಮೃತ ಪತಿ ಭೀಮದೇವ ಒಂದನೇ ಭೀಮದೇವನ ಸ್ಮಾರಕವಾಗಿ ಈ ಮೆಟ್ಟಿಲು ಬಾವಿಯನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಇದು ಕೆಲವು ವರ್ಷಗಳ ನಂತರ ಸರಸ್ವತಿ ನದಿಯು ತನ್ನ ಪಥವನ್ನು ಬದಲಿಸಿದಂತೆ ಬೃಹತ್ ರಚನೆಯು ಪ್ರವಾಹಕ್ಕೆ ಒಳಗಾಯಿತು. ಮತ್ತು ಅದೇ ರೀತಿ 1980ರ ದಶಕದ ಉತ್ತರಾರ್ಧದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಇದನ್ನು ಉತ್ಖನನ ಮಾಡ್ತಾರೆ ಸ್ನೇಹಿತರೆ. ಇದು ಸರಸ್ವತಿ ನದಿಯ ಮಾರ್ಗ ಬದಲಾವಣೆಯಿಂದ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ ಸ್ನೇಹಿತರೆ. ಇದನ್ನು 1980ರ ದಶಕದ ಉತ್ತರಾರ್ಧದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಉತ್ಖನನ ಮಾಡ್ತಾರೆ. ಅದೇ ರೀತಿ ರಾಣಿ ಕಿ ವಾವ್ ನೀರಿನ ಪವಿತ್ರತೆಯನ್ನು ಎತ್ತಿ ತೋರಿಸುತ್ತದೆ. ಏಕೆಂದರೆ ಇದು ಭೂಮಿಯ ಮೇಲ್ಮೈ ಅಡಿಯಲ್ಲಿ ತಲೆ ಕೆಳಗಾದ ದೇವಾಲಯದಂತೆ ವಿನ್ಯಾಸಗೊಳಿಸಿದ್ದಾರೆ ಸ್ನೇಹಿತರನ್ನು. ಈ ರಾಣಿ ಕಿ ವಾವ್ ಅನ್ನು ನೀರಿನ ಪವಿತ್ರತೆಯನ್ನು ಎತ್ತಿ ಹಿಡಿಯುತ್ತದೆ ಇದು. ಏಕೆಂದರೆ ಇದನ್ನು ಭೂಮಿಯ ಮೇಲ್ಮೈ ಅಡಿಯಲ್ಲಿ ತಲೆ ಕೆಳಗಾದ ದೇವಾಲಯದಂತೆ ವಿನ್ಯಾಸಗೊಳಿಸಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಪ್ರಸಿದ್ಧ ಸಾಂಸ್ಕೃತಿಕ ತಾಣ ರಾಣಿ ಕಿ ವಾವ್ ಇದು ಯಾವ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ ಪ್ರಶ್ನೆಗೆ ಇದ್ದರೂ ಆಪ್ಷನ್ ಡಿ ಸರಸ್ವತಿ ನದಿಯ ದಂಡೆ ಮೇಲೆ ಕಂಡುಬರುತ್ತದೆ. ಇನ್ನು ಅದೇ ರೀತಿ ಈ ರಾಣಿ ಕಿ ವಾವ್ ಯಾವ ನೋಟಿನ ಮೇಲಿದೆ ಅಂತ ಪ್ರಶ್ನೆ ಕೇಳಿದರೆ 100 ರೂಪಾಯಿ ನೋಟಿನ ಮೇಲೆ ಈ ರಾಣಿ ಕಿ ವಾವನ್ನು ನಾವು ಕಾಣ್ತೀವಿ ಸ್ನೇಹಿತರೆ. 100 ರೂಪಾಯಿ ನೋಟಿನ ಮೇಲೆ ಈ ರಾಣಿ ಕಿ ವಾವ್ ದ ಚಿತ್ರವನ್ನು ಮುದ್ರಿಸಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಸರಸ್ವತಿ ನದಿಯ ದಂಡೆ ಮೇಲೆ ಗುಜರಾತ್ನಲ್ಲಿ ಈ ರಾಣಿ ಕಿ ವಾವ್ ಕಂಡುಬರುತ್ತದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಡ್ಯಾಶ್ನಲ್ಲಿ ಬ್ರಿಟಿಷರು ಭಾರತದಲ್ಲಿ ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿ ಮಾಡಿದರು ಅಂತ ಪ್ರಶ್ನೆ ಇದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಡ್ಯಾಶ್ನಲ್ಲಿ ಬ್ರಿಟಿಷರು ಭಾರತದಲ್ಲಿ ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿ ಮಾಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ 1835, ಆಪ್ಷನ್ ಬಿ 1855, ಆಪ್ಷನ್ ಸಿ 1857, ಆಪ್ಷನ್ ಡಿ 1833 ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ ಇದು. ಭಾರತದಲ್ಲಿ ಬ್ರಿಟಿಷರು ಯಾವ ವರ್ಷ ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿ ಮಾಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1835. 1835ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿ ಮಾಡ್ತಾರೆ. ಇನ್ನು ಅದೇ ರೀತಿ ಈ ಸಮಯದಲ್ಲಿ ವಿಲಿಯಂ ಬೆಂಟಿಂಕ್ ಭಾರತ ಗವರ್ನರ್ ಜನರಲ್ ಆಗಿರ್ತಾನೆ. ಅದೇ ರೀತಿ ಇನ್ನು ಲಾರ್ಡ್ ಮೆಕಾಲೆ ಅವರು ಭಾರತದಲ್ಲಿ ಇಂಗ್ಲೀಷನ್ನು ಪರಿಚಯಿಸಲು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಭಾರತ ಗವರ್ನರ್ ಜನರಲ್ ಆದ ವಿಲಿಯಂ ಬೆಂಟಿಂಕ್ ಮತ್ತು ಅವರ ಜೊತೆಗೆ ಲಾರ್ಡ್ ಮೆಕಾಲೆ ಅವರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಪರಿಚಯಿಸಲು ನಿರ್ಧರಿಸ್ತಾರೆ. ಇಂಗ್ಲೀಷ್ ಶಿಕ್ಷಣ ಕಾಯ್ದೆ 1835 ಲಾರ್ಡ್ ವಿಲಿಯಂ ಬೆಂಟಿಂಕ್ ಮಾಡಿದ ಶಾಸಕಾಂಗ ಕಾಯ್ದೆಯಾಗಿದೆ ಸ್ನೇಹಿತರೆ. ಇಂಗ್ಲೀಷ್ ಶಿಕ್ಷಣ ಕಾಯ್ದೆ 1835 ಅಂತ ಏನು ನಾವು ಕರಿತೀವಿ, ಇದನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಮಾಡಿದ ಶಾಸಕಾಂಗ ಕಾಯ್ದೆಯಾಗಿದೆ ಇದು. ಇನ್ನು ಅದೇ ರೀತಿ ಇಂಗ್ಲೀಷ್ ಶಿಕ್ಷಣಕ್ಕೆ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರುತ್ತೆ ಸ್ನೇಹಿತರೆ. ಈ ವುಡ್ಸ್ ಡಿಸ್ಪ್ಯಾಚ್ 1754ರಲ್ಲಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾಕಾಟ ಅಂತ ಕರಿತೀವಿ ನಾವು. ವುಡ್ಸ್ ಡಿಸ್ಪ್ಯಾಚನ್ನು ಭಾರತದ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾಕಾಟ ಅಂತ ಕರಿತೀವಿ. ಇದು 1754ರಲ್ಲಿ ಬರುತ್ತೆ. ಇನ್ನು ಅದೇ ರೀತಿ ಈ ವುಡ್ಸ್ ಡಿಸ್ಪ್ಯಾಚ್ ಭಾರತದಲ್ಲಿ ಶಿಕ್ಷಣವನ್ನು ಹರಡಲು ಸಮಗ್ರ ಯೋಜನೆಯನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ. ಮತ್ತು ಶಾಲಾ ಕಾಲೇಜುಗಳಲ್ಲಿ ಬೋಧಿಸಲು ಇಂಗ್ಲೀಷ್ ಮಾಧ್ಯಮ ಭಾಷೆ ಆಗಬೇಕು ಅಂತ ಶಿಫಾರಸು ಮಾಡಲಾಗುತ್ತೆ. ವುಡ್ಸ್ ಡಿಸ್ಪ್ಯಾಚ್ 1754ರಲ್ಲಿ ಭಾರತಕ್ಕೆ ಬರುತ್ತೆ. ಇದನ್ನು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾಕಾಟ ಅಂತ ಕರೀತಾರೆ. ಈ ವರದಿಯ ಪ್ರಕಾರ ಭಾರತದಲ್ಲಿ ಶಿಕ್ಷಣವನ್ನು ಹರಡಲು ಸಮಗ್ರ ಯೋಜನೆಯನ್ನು ಇದು ಒಳಗೊಂಡಿರುತ್ತದೆ. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಬೋಧಿಸಲು ಇಂಗ್ಲೀಷ್ ಮಾಧ್ಯಮ ಭಾಷೆ ಆಗಬೇಕು ಅಂತ ಶಿಫಾರಸು ಮಾಡುತ್ತೆ. ವುಡ್ಸ್ ಡಿಸ್ಪ್ಯಾಚ್ ಶಿಫಾರಸು ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ಯಾವ ವರ್ಷದಲ್ಲಿ ಭಾರತದಲ್ಲಿ ಬ್ರಿಟಿಷರು ಇಂಗ್ಲೀಷನ್ನು ಬೋಧನಾ ಮಾಧ್ಯಮವಾಗಿ
ಮಾಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. 1835 ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಬೇರ್ಪಡಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಈ ಕೆಳಗಡೆ ಯಾವುದು ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಬೇರ್ಪಡಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್, ಆಪ್ಷನ್ ಬಿ ಜೀವಕೋಶ ಪೊರೆ, ಆಪ್ಷನ್ ಸಿ ಕೋಶ ಗೋಡೆ, ಆಪ್ಷನ್ ಡಿ ನ್ಯೂಕ್ಲಿಯೋಪ್ಲಾಸಮ್ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಯಾವುದು ಬೇರ್ಪಡಿಸುತ್ತದೆ ಅಂತ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಕರಿತೀವಿ, ಅಥವಾ ನ್ಯೂಕ್ಲಿಯರ್ ಎನ್ವೆಲಪ್ ಅಂತ ಕರಿತೀವಿ ಸ್ನೇಹಿತರೆ. ಇದು ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಬೇರ್ಪಡಿಸುತ್ತದೆ. ನ್ಯೂಕ್ಲಿಯಸ್ ಅಂದರೆ ಜೀವಿಯ ಎಲ್ಲ ರೀತಿಯ ಸೆಲ್ಯುಲಾರ್ ಚಟುವಟಿಕೆಗಳನ್ನು ನಿಯಂತ್ರಿಸುವ ಪ್ರಮುಖ ಅಂಗವಾಗಿದೆ ಸ್ನೇಹಿತರೆ. ಜೀವಕೋಶದ ಎಲ್ಲ ರೀತಿಯ ಸೆಲ್ಯುಲಾರ್ ಚಟುವಟಿಕೆಗಳನ್ನು ನಿಯಂತ್ರಿಸುವ ಪ್ರಮುಖವಾದ ಅಂಗವನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಅದೇ ರೀತಿ ಈ ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಬೇರ್ಪಡಿಸುವ ನ್ಯೂಕ್ಲಿಯಸ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಎನ್ವೆಲಾಪ್ ಅಂತ ಕೂಡ ಕರಿತೀವಿ. ಈ ಎರಡೂ ಪದರದ ಹೊದಿಕೆಯನ್ನು ಇದು ಎರಡು ಪದರದ ಹೊದಿಕೆಯನ್ನು ಹೊಂದಿರುತ್ತೆ ಸ್ನೇಹಿತರೆ ನ್ಯೂಕ್ಲಿಯರ್ ಮೆಂಬ್ರೇನ್. ಅದೇ ರೀತಿ ಪರಮಾಣು ಪೊರೆಯು ರಂಧ್ರಗಳನ್ನು ಹೊಂದಿದ್ದು, ಅದೇ ರೀತಿ ಅಂದರೆ ಈ ನ್ಯೂಕ್ಲಿಯರ್ ಪೊರೆಯು ರಂಧ್ರಗಳನ್ನು ಹೊಂದಿರುತ್ತದೆ ಮತ್ತು ನ್ಯೂಕ್ಲಿಯಸ್ನ ಒಳಗಿನಿಂದ ಅದರ ಹೊರಭಾಗಕ್ಕೆ ಅಂದರೆ ಸೈಟೋಪ್ಲಾಸಮ್ಗೆ ವಸ್ತುಗಳನ್ನು ವರ್ಗಾಯಿಸಲು ಇದು ಅನುವು ಮಾಡಿಕೊಡುತ್ತೆ ಸ್ನೇಹಿತರೆ. ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಎರಡು ಪದರದ ಹೊದಿಕೆಯನ್ನು ಹೊಂದಿರುತ್ತದೆ. ನ್ಯೂಕ್ಲಿಯರ್ ಪೊರೆ ರಂಧ್ರಗಳನ್ನು ಹೊಂದಿದ್ದು, ಈ ರಂಧ್ರಗಳ ಮೂಲಕ ನ್ಯೂಕ್ಲಿಯಸ್ನ ಒಳಗಡೆಯಿಂದ ಹೊರಗಡೆಕ್ಕೆ ಅಂದರೆ ಹೊರಗಿನ ಭಾಗಕ್ಕೆ ಸೈಟೋಪ್ಲಾಸಮ್ನಿಂದ ವಸ್ತುಗಳನ್ನು ವರ್ಗಾಯಿಸಲು ಅನುವು ಮಾಡಿಕೊಡುತ್ತೆ. ಇಲ್ಲಿ ನ್ಯೂಕ್ಲಿಯಸ್ಸನ್ನು ಸೈಟೋಪ್ಲಾಸಮ್ನಿಂದ ಬೇರ್ಪಡಿಸುವುದು ಯಾವುದಂತ ಪ್ರಶ್ನೆ ಕೇಳಿದರು. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ. ರೌತ್ ನಾಚಾ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ರೌತ್ ನಾಚಾ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತ. ಆಯ್ಕೆಗಳು ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಡಿ ಛತ್ತೀಸ್ಗಢ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ನೃತ್ಯಗಳ ಮೇಲೆ ರೌತ್ ನಾಚಾ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರೌತ್ ನಾಚಾ ನೃತ್ಯವು ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿದೆ. ಈ ನೃತ್ಯವು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯದಿಂದ ನಡೆಸಲ್ಪಡುವ ನೃತ್ಯವಾಗಿದೆ ಸ್ನೇಹಿತರೆ. ಇದು ಇದರ ಮುಖ್ಯ ಅಂಶಗಳೆಂದರೆ ಇದನ್ನು ದೀಪಾವಳಿ ಹಬ್ಬದ ನಂತರ ದೇವ ಉತ್ನಿ ಏಕಾದಶಿ ಸಮಯದಲ್ಲಿ ನಡೆಸ್ತಾರೆ ಸ್ನೇಹಿತರೆ. ಈ ನೃತ್ಯವನ್ನು ದೀಪಾವಳಿ ಹಬ್ಬದ ನಂತರ ದೇವ ಉತ್ನಿ ಏಕಾದಶಿ ಎಂಬ ಸಮಯದಲ್ಲಿ ಈ ನೃತ್ಯವನ್ನು ನಡೆಸಲಾಗುತ್ತದೆ. ಅದೇ ರೀತಿ ಇದನ್ನು ಯದುವಂಶೀಯರು ನಿರ್ವಹಿಸ್ತಾರೆ ಸ್ನೇಹಿತರೆ. ಈ ನೃತ್ಯವನ್ನು ಮುಖ್ಯವಾಗಿ ಯದುವಂಶೀಯರು ನಿರ್ವಹಿಸ್ತಾರೆ. ಅದರ ಜೊತೆಗೆ ನೃತ್ಯ ಪ್ರಕಾರವು ತನ್ನೊಂದಿಗೆ ಪವಿತ್ರ ಪೌರಾಣಿಕ ಮತ್ತು ಧಾರ್ಮಿಕ ಸಂಪ್ರದಾಯಗಳನ್ನು ಹೊಂದಿರುತ್ತದೆ. ಅಂದರೆ ಈ ನೃತ್ಯಗಳಲ್ಲಿ ಹಳೆಯ ಸಂಪ್ರದಾಯ ಮತ್ತು ಪೌರಾಣಿಕ ಕಥೆಗಳ ಬಗ್ಗೆ ನೃತ್ಯಗಳನ್ನು ಮಾಡಿ ತೋರಿಸ್ತಾರೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಇಲ್ಲಿ ರೌತ್ ನಾಚ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಛತ್ತೀಸ್ಗಢ ರಾಜ್ಯಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ. ಆಪ್ಷನ್ ಡಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನವಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ ಅಮ್ಮೀಟರ್, ಆಪ್ಷನ್ ಬಿ ಪೊಟೆನ್ಶಿಯೋಮೀಟರ್, ಆಪ್ಷನ್ ಸಿ ವೋಲ್ಟ್ ಮೀಟರ್, ಆಪ್ಷನ್ ಡಿ ವಿದ್ಯುತ್ ಮೀಟರ್ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನವಾಗಿದೆ ಅಂತ ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಅಮ್ಮೀಟರ್ ಅಂತ ಕರಿತೀವಿ. ಅಮ್ಮೀಟರ್ ಸಾಧನ ಮೂಲಕ ವಿದ್ಯುತ್ ಪ್ರವಾಹವನ್ನು ಅಳೆಯಲಾಗುತ್ತದೆ. ಇನ್ನು ಅದೇ ರೀತಿ ವೋಲ್ಟ್ ಮೀಟರ್ನ ಸಹಾಯದಿಂದ ಸರ್ಕ್ಯೂಟ್ನಲ್ಲಿ ಎರಡು ಬಿಂದುಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲು ಬಳಸ್ತಾರೆ ಸ್ನೇಹಿತರೆ. ವೋಲ್ಟ್ ಮೀಟರನ್ನು ಎರಡು ಸರ್ಕ್ಯೂಟ್ಗಳ ಬಿಂದುಗಳ ನಡುವಿನ ಸಂಭಾವ್ಯ ವ್ಯತ್ಯಾಸವನ್ನು ಅಳೆಯಲು ವೋಲ್ಟ್ ಮೀಟರ್ನ ಬಳಸಲಾಗುತ್ತದೆ. ಇನ್ನು ಅದೇ ರೀತಿ ವಿದ್ಯುತ್ ಶಕ್ತಿಯ ಎಸ್ ಐ ಯೂನಿಟ್ ಯಾವುದಂತ ಕೇಳಿದರೆ ಆಂಪಿಯರ್ ಅಂತ ಸ್ನೇಹಿತರೆ. ವಿದ್ಯುತ್ ಶಕ್ತಿಯ ಎಸ್ ಐ ಮಾನ ಯಾವುದಂದರೆ ಆಂಪಿಯರ್ ಅಂತ ಕರಿತೀವಿ. ಅದೇ ರೀತಿ ಈ ಆಂಪಿಯರ್ ಎನ್ನುವುದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ ಸ್ನೇಹಿತರೆ. ಆಂಪಿಯರ್ ಎನ್ನುವುದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋಣ. ಬಂಗಾಳವನ್ನು ವಿಭಜಿಸಲು ಬ್ರಿಟಿಷರು ನೀಡಿದ ಕಾರಣವೇನು ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಬಂಗಾಳವನ್ನು ವಿಭಜಿಸಲು ಬ್ರಿಟಿಷರು ನೀಡಿದ ಕಾರಣವೇನು ಅಂತ. ಆಯ್ಕೆಗಳು ಆಪ್ಷನ್ ಎ ರಾಜಕೀಯ ಪ್ರಭಾವ, ಆಪ್ಷನ್ ಬಿ ಆರ್ಥಿಕ ಅನುಕೂಲತೆ, ಆಪ್ಷನ್ ಸಿ ಆಡಳಿತಾತ್ಮಕ ಅನುಕೂಲತೆ, ಆಪ್ಷನ್ ಡಿ ಭದ್ರತೆ ಅಂತ ಆಯ್ಕೆಗಳು ನೀಡಲಾಗಿದೆ. ಬಂಗಾಳವನ್ನು ವಿಭಜಿಸಲು ಬ್ರಿಟಿಷರು ನೀಡಿದ ಕಾರಣ ಏನಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಬ್ರಿಟಿಷರು ಬಂಗಾಳವನ್ನು ವಿಭಜಿಸಲು
ಆಡಳಿತಾತ್ಮಕ ಅನುಕೂಲತೆಗಾಗಿ ವಿಭಜಿಸುತ್ತಿದ್ದೇವೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅದೇ ರೀತಿ ಬಂಗಾಳವನ್ನು ವಿಭಜಿಸಿದ ವರ್ಷ ಯಾವುದಂದರೆ 1905 ಅಕ್ಟೋಬರ್ 16 ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ವಿಭಜನೆ ಮಾಡ್ತಾರೆ ಸ್ನೇಹಿತರೆ. ಬಂಗಾಳವನ್ನು 1905 ಅಕ್ಟೋಬರ್ 16 ಲಾರ್ಡ್ ಕರ್ಜನ್ ಅವರು ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಆದರೆ ಈ ಬಂಗಾಳದ ವಿಭಜನೆಗೆ ಬ್ರಿಟಿಷರು ಆಡಳಿತಾತ್ಮಕ ಅನುಕೂಲತೆಗಾಗಿ ವಿಭಜಿಸುತ್ತಿದ್ದೇವೆ ಅಂತ ಕಾರಣವನ್ನು ಕೊಡ್ತಾರೆ. ಆದರೆ ಇದರ ಹಿಂದಿನ ಉದ್ದೇಶವೂ ಬೇರೆ ಆಗಿರುತ್ತೆ ಸ್ನೇಹಿತರೆ. ಲಾರ್ಡ್ ಕರ್ಜನ್ ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹಿಂದೂ ಮುಸ್ಲಿಮರ ಮಧ್ಯೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವ ಉದ್ದೇಶಕ್ಕಾಗಿ ಬಂಗಾಳವನ್ನು ವಿಭಜಿಸ್ತಾನೆ ಸ್ನೇಹಿತರೆ. ಲಾರ್ಡ್ ಕರ್ಜನ್ ಭಾರತದಲ್ಲಿ ಸ್ವತಂತ್ರ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಹಿಂದೂ ಮುಸ್ಲಿಮರ ಮಧ್ಯೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವ ಉದ್ದೇಶಕ್ಕಾಗಿ ಬಂಗಾಳವನ್ನು ವಿಭಜಿಸ್ತಾನೆ. ಬಂಗಾಳವನ್ನು ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಪಶ್ಚಿಮ ಬಂಗಾಳ, ಇದರ ರಾಜಧಾನಿ ಕೋಲ್ಕತ್ತಾ ಆಗಿರುತ್ತೆ. ಅದೇ ರೀತಿ ಇದು ಹಿಂದೂಗಳಿಗೆ ಸೇರಿರುತ್ತೆ ಸ್ನೇಹಿತರೆ. ಪಶ್ಚಿಮ ಬಂಗಾಳ ಎನ್ನುವುದು ಇದರ ರಾಜಧಾನಿ ಕೋಲ್ಕತ್ತಾ, ಇದು ಹಿಂದೂಗಳಿಗೆ ಸೇರಿದ ಪ್ರದೇಶವಾಗಿರುತ್ತೆ. ಇನ್ನು ಅದೇ ರೀತಿ ಪೂರ್ವ ಬಂಗಾಳ ಅಂತ, ಇದರ ರಾಜಧಾನಿ ಢಾಕಾ ಆಗಿರುತ್ತೆ, ಇದು ಮುಸ್ಲಿಮರಿಗೆ ಸೇರಿರುತ್ತೆ ಸ್ನೇಹಿತರೆ. ಪೂರ್ವ ಬಂಗಾಳ, ಇದರ ರಾಜಧಾನಿ ಢಾಕಾ, ಇದು ಮುಸ್ಲಿಮರಿಗೆ ಸೇರಿರುತ್ತೆ. ಇನ್ನು ಇದನ್ನು ವಿರೋಧಿಸಿ ದೇಶಾದ್ಯಂತ ಸ್ವದೇಶಿ ಚಳವಳಿ ಅಥವಾ ವಂಗಭಂಗ ಚಳವಳಿ ಆರಂಭ ಕೊಡ್ತಾವೆ ಸ್ನೇಹಿತರೆ. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಸ್ವದೇಶಿ ಚಳವಳಿ ಅಥವಾ ವಂಗಭಂಗ ಚಳವಳಿಗಳು ಆರಂಭಗೊತ್ತವೆ. ಇನ್ನು ಗೋಪಾಲಕೃಷ್ಣ ಗೋಖಲೆ ಅವರು ಈ ಲಾರ್ಡ್ ಕರ್ಜನ್ನನ್ನು ಬ್ರಿಟಿಷರ ಔರಂಗಜೇಬ್ ಅಂತ ಕರೀತಾರೆ. ಇದೇ ಸಮಯದಲ್ಲಿ ಗೋಪಾಲಕೃಷ್ಣ ಗೋಖಲೆ ಅವರು ಲಾರ್ಡ್ ಕರ್ಜನ್ನನ್ನು ಬ್ರಿಟಿಷರ ಔರಂಗಜೇಬ್ ಅಂತ ಕರೀತಾರೆ. ಇನ್ನು ಈ ಸ್ವದೇಶಿ ಚಳವಳಿಯ ಪ್ರಭಾವ ಯಾವ ರೀತಿ ಬೀರುತ್ತೆ ಅಂದರೆ ಸ್ನೇಹಿತರೆ, ಭಾರತೀಯರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲು ಬ್ರಿಟಿಷರ ಸರಕುಗಳನ್ನು ಸುಟ್ಟಾಕ್ತಾರೆ ಸ್ನೇಹಿತರೆ. ಸ್ವದೇಶಿ ಚಳವಳಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅಂದರೆ, ಭಾರತೀಯರು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲು ಬ್ರಿಟಿಷರ ಸರಕುಗಳನ್ನು ಸುಟ್ಟು ಹಾಕ್ತಾರೆ. ಅದೇ ರೀತಿ ಈ ಅಕ್ಟೋಬರ್ 16 ದೇಶಾದ್ಯಂತ ಮುಸ್ಲಿಮರು ಮತ್ತು ಹಿಂದೂಗಳ ನಡುವೆ ಸಹೋದರತ್ವ ಭಾವನೆಯನ್ನು ಮೂಡಿಸಲು ರವೀಂದ್ರನಾಥ್ ಟ್ಯಾಗೂರ್ ಅವರು ರಾಖಿ ಬಂಧನವನ್ನು ಮತ್ತು ಉಪವಾಸ ಮಾಡುವಂತೆ ಕರೆ ಕೊಡ್ತಾರೆ ಸ್ನೇಹಿತರೆ. ಅಕ್ಟೋಬರ್ 16 ದೇಶಾದ್ಯಂತ ರಾಖಿ ಬಂಧನ ಮತ್ತು ಉಪವಾಸವನ್ನು ಮಾಡುವಂತೆ ಕವಿಯಾದ ರವೀಂದ್ರನಾಥ್ ಟ್ಯಾಗೂರ್ ಅವರು ಕರೆ ಕೊಡ್ತಾರೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅದೇ ರೀತಿ ಇನ್ನು ಬಂಕಿಂ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸ್ತಾರೆ. ಅದರ ಜೊತೆಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾ ಬಾಂಗ್ಲಾ ಗೀತೆಗಳನ್ನು ರಚಿಸ್ತಾರೆ ಸ್ನೇಹಿತರೆ. ಬಂಕಿಂ ಚಂದ್ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸಿದರೆ, ರವೀಂದ್ರನಾಥ್ ಟ್ಯಾಗೂರ್ ಅವರು ಅಮರ್ ಸೋನಾ ಬಾಂಗ್ಲಾ ಎಂಬ ಗೀತೆಗಳನ್ನ ಇದೇ ಸಮಯದಲ್ಲಿ ರಚನೆ ಮಾಡ್ತಾರೆ. ಇನ್ನು ಬಂಗಾಳ ವಿಭಜನೆಯನ್ನು ಕುರಿತು ಪ್ರಕಟವಾದ ಮೊದಲ ಭಾರತೀಯ ಪತ್ರಿಕೆ ಯಾವುದಂತ ಕೇಳಿದರೆ, ಕೆ ಮಿತ್ರಾ ಅವರು ಬರೆದ ಸಂಜೀವಿನಿ ಪತ್ರಿಕೆಯಲ್ಲಿ ಈ ಬಂಗಾಳ ವಿಭಜನೆಯ ಬಗ್ಗೆ ಮೊದಲು ಪ್ರಕಟವಾಗುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ತುಂಬ ಸಲ ಪ್ರಶ್ನೆಯಾಗಿದೆ ಇದು. ಬಂಗಾಳ ವಿಭಜನೆಯನ್ನು ಕುರಿತು ಪ್ರಕಟವಾದ ಮೊದಲ ಭಾರತೀಯ ಪತ್ರಿಕೆ ಯಾವುದಂತ ಕೇಳಿದರೆ, ಕೆ ಮಿತ್ರಾ ಅವರು ಬರೆದ ಸಂಜೀವಿನಿ ಪತ್ರಿಕೆಯಲ್ಲಿ ಮೊದಲು ಬಂಗಾಳ ವಿಭಜನೆ ಬಗ್ಗೆ ಪ್ರಕಟವಾಗುತ್ತೆ ಸ್ನೇಹಿತರೆ. ಇಲ್ಲಿ ಬಂಗಾಳವನ್ನು ವಿಭಜಿಸಲು ಬ್ರಿಟಿಷರು ನೀಡಿದ ಕಾರಣ ಏನಂದರೆ, ಆಡಳಿತಾತ್ಮಕ ಅನುಕೂಲತೆಗಾಗಿ ವಿಭಜಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ಅದರ ಹಿಂದಿನ ಉದ್ದೇಶವನ್ನು ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ. ಆಧುನಿಕ ಭಾರತದ ಬಗ್ಗೆ ನೋಡ್ತಾ ಹೋದಾಗ ಸ್ನೇಹಿತರೆ, ಬಂಗಾಳ ವಿಭಜನೆ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಹೇಳ್ತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ 1958, ಆಪ್ಷನ್ ಬಿ 1938, ಆಪ್ಷನ್ ಸಿ 1928, ಆಪ್ಷನ್ ಡಿ 1948 ಅಂತ ಆಯ್ಕೆಗಳನ್ನ ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಅಂತ ಕರಿತೀವಿ ಸ್ನೇಹಿತರೆ ನಾವು, ಅದನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1928, ಆಪ್ಷನ್ ಸಿ ರೈಟ್ ಆನ್ಸರ್ ಸ್ನೇಹಿತರೆ. ಭಾರತೀಯ ಕ್ರಿಕೆಟ್ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ದು 1928. ಕ್ರಿಕೆಟ್ನಲ್ಲಿ ಬ್ರಿಟಿಷ್ ಏಕಸ್ವಾಮ್ಯವನ್ನು ಕೊನೆಗೊಳಿಸಲು ದೆಹಲಿಯ ರೋಷನಾರಾ ಕ್ಲಬ್ನಲ್ಲಿ ಆಟಗಾರರ ಗುಂಪಿನಿಂದ December 4, 1928 ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ BCCI ಅಂತ ಕರಿತೀವಿ ಸ್ನೇಹಿತರೆ, ಇದನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಅದೇ ರೀತಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ಭಾರತದಲ್ಲಿ ಕ್ರಿಕೆಟ್ನ ಆಡಳಿತ ಮಂಡಳಿಯಾಗಿದೆ. ಇದರ ಜೊತೆಗೆ ಇದರ ಪ್ರಧಾನ ಕಚೇರಿ ಕಂಡುಬರುವುದು ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. BCCIನ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಮುಂಬೈನ ವಾಂಕೆಡೆ ಸ್ಟೇಡಿಯಂನಲ್ಲಿ ಕಂಡುಬರುತ್ತದೆ. ಇನ್ನು ಅದೇ ರೀತಿ ಭಾರತೀಯ ಕ್ರಿಕೆಟ್ಗೆ ಸಂಬಂಧಿಸಿದ ಎಲ್ಲದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಈ ಮಂಡಳಿಯೇ ನಿಯಂತ್ರಿಸುತ್ತದೆ ಸ್ನೇಹಿತರೆ. BCCI ಮಂಡಳಿ ಭಾರತೀಯ ಕ್ರಿಕೆಟ್ಗೆ ಸಂಬಂಧಿಸಿದ ಎಲ್ಲದರ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಬಡತನದ ಅಂದಾಜನ್ನು ಡ್ಯಾಶ್ ಮೂಲಕ ಕೈಗೊಳ್ಳಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಭಾರತದಲ್ಲಿ ಯಾವ ಸಂಸ್ಥೆ ಬಡತನವನ್ನು ಅಂದಾಜು ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ನೀತಿ ಆಯೋಗದ ಕಾರ್ಯಪಡೆ, ಆಪ್ಷನ್ ಬಿ CSO, ಆಪ್ಷನ್ ಸಿ
NSSO ಆಪ್ಷನ್ ಡಿ RBI ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಭಾರತದಲ್ಲಿ ಬಡತನದ ಅಂದಾಜನ್ನು ಯಾವುದರ ಮೂಲಕ ಕೈಗೊಳ್ಳಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ NSSO ಅಂತ ಕರಿತೀವಿ ಸ್ನೇಹಿತರೆ. NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ ಕರಿತೀವಿ ಸ್ನೇಹಿತರೆ. NSSO ಫುಲ್ ಫಾರ್ಮ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಈ ಸಂಸ್ಥೆ ಭಾರತದಲ್ಲಿ ಬಡತನದ ಅಂದಾಜನ್ನು ಮಾಡುತ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಜೈಪುರ್ ನಗರವನ್ನು ಸ್ಥಾಪಿಸಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಕೆಳಗಿನವರಲ್ಲಿ ಯಾರು ಜೈಪುರ್ ನಗರವನ್ನು ಸ್ಥಾಪಿಸಿದರು? ಆಯ್ಕೆಗಳು ಆಪ್ಷನ್ ಎ ಮಹಾರಾಜ್ ಸವಾಯಿ ರಾಜಾ ಜೈಸಿಂಗ್ ಟು, ಆಪ್ಷನ್ ಬಿ ಈಶ್ವರ್ ಸಿಂಗ್ ಟು, ಆಪ್ಷನ್ ಸಿ ಮಾಧೋ ಸಿಂಗ್, ಆಪ್ಷನ್ ಡಿ ಪ್ರತಾಪ್ ಸಿಂಗ್ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಜೈಪುರ್ ನಗರ ಸ್ಥಾಪಕರು ಯಾರಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಜ್ ಸವಾಯಿ ರಾಜಾ ಜೈಸಿಂಗ್ ಟು. ಇವರು 1727 ಜೈಪುರ್ ನಗರವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಜೈಪುರದ ಮಹಾರಾಜರನ್ನು ಕಚ್ವಾಹ ಕುಲದ ವಿಸ್ತೃತ ಮುಖ್ಯಸ್ಥ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಜೈಪುರದ ಮಹಾರಾಜರನ್ನು ಕಚ್ವಾಹ ಕುಲದ ವಿಸ್ತೃತ ಮುಖ್ಯಸ್ಥ ಎಂದು ಪರಿಗಣಿಸಲಾಗಿದೆ. ಅದೇ ರೀತಿ ಕಚ್ವಾ ಅಥವಾ ಕಚ್ವಾಸ್ ಅಂತ ಏನು ಕರಿತೀವಿ, ಇದು ಸೂರ್ಯ ರಾಜವಂಶದ ವಂಶಸ್ಥರಾಗಿರ್ತಾರೆ ಇವರು. ಇನ್ನು 1699 ಔರಂಗಜೇಬ್ ಜೈಸಿಂಗ್ ಟು ಅಂದರೆ ಈ ಮಹಾರಾಜ ಸವಾಯಿ ರಾಜ ಜೈಸಿಂಗ್ ಟೂಗೆ ಸವಾಯಿ ಎಂಬ ಬಿರುದನ್ನು ಕೊಡ್ತಾನೆ ಸ್ನೇಹಿತರೆ. ಈ ಸವಾಯಿ ಎಂಬ ಬಿರುದು ಯಾವ ರೀತಿ ಬಂತಂದರೆ, ಈ ರಾಜ ಜೈಸಿಂಗ್ ಟೂನಿಗೆ ಔರಂಗಜೇಬ್ ನೀಡಿದ ಬಿರುದು ಯಾವುದಂದರೆ ಸವಾಯಿ ಅಂತ ಬಿರುದು ಕೊಡ್ತಾನೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸವಾಯಿ ಮಾನಸಿಂಗ್ ಅಂತ ಬರ್ತಾರೆ, ಇವರು ಜೈಪುರದ ಕೊನೆಯ ದೊರೆಯಾಗಿದ್ದಾರೆ. ಸವಾಯಿ ಮಾನಸಿಂಗ್ ಇವರು ಜೈಪುರದ ಕೊನೆಯ ದೊರೆಯಾಗಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೇಳಿರುವುದು ಜೈಪುರ್ ನಗರವನ್ನು ಸ್ಥಾಪಿಸೋರು ಯಾರಂತ, ಮಹಾರಾಜ ಸವಾಯಿ ರಾಜ ಜೈಸಿಂಗ್ ಟು ಅವರು ಜೈಪುರ್ ನಗರವನ್ನು ಸ್ಥಾಪಿಸ್ತಾರೆ. ಆಪ್ಷನ್ ಎ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನವರೋಜ್ ಆಚರಣೆಯು ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ನವರೋಜ್ ಆಚರಣೆಯು ಸಂಬಂಧಿಸಿದೆ ಈ ಕೆಳಗಿನ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತ. ಆಯ್ಕೆಗಳು ಆಪ್ಷನ್ ಎ ಅಸ್ಸಾಮಿ ಹೊಸ ವರ್ಷ, ಆಪ್ಷನ್ ಬಿ ಪಾರ್ಸಿ ಹೊಸ ವರ್ಷ, ಆಪ್ಷನ್ ಸಿ ಲಡಾಖಿ ಹೊಸ ವರ್ಷ, ಆಪ್ಷನ್ ಡಿ ತೆಲುಗು ಹೊಸ ವರ್ಷ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ನವರೋಜ್ ಉತ್ಸವ ಅಂತ ನಾವು ಕೇಳಿರ್ತೀವಿ, ಏಕೆಂದರೆ ಇದು ನವರೋಜ್ ಉತ್ಸವ ದೆಹಲಿ ಸುಲ್ತಾನರ ಕಾಲದಲ್ಲೂ ಕಂಡುಬರುತ್ತೆ, ಅದೇ ರೀತಿ ಮೊಘಲರ ಕಾಲದಲ್ಲೂ ಕಂಡುಬರುತ್ತೆ ಸ್ನೇಹಿತರೆ ನವರೋಜ್ ಉತ್ಸವ. ಈ ನವರೋಜ್ ಆಚರಣೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರ್ಸಿಯ ಹೊಸ ವರ್ಷವಾಗಿದೆ ಸ್ನೇಹಿತರೆ. ನವರೋಜ್ ಉತ್ಸವ ಎನ್ನುವುದು ಪಾರ್ಸಿಗಳ ಹೊಸ ವರ್ಷವಾಗಿದೆ. ನವರೋಜ್ ಎಂದು ಕರೆಯಲ್ಪಡುವ ಪಾರ್ಸಿ ಹೊಸ ವರ್ಷವನ್ನು ಇರಾನಿನ ಕ್ಯಾಲೆಂಡರ್ನ ಆರಂಭವನ್ನು ಗುರುತಿಸುತ್ತದೆ ಸ್ನೇಹಿತರೆ. ನವರೋಜ್ ಎಂದು ಕರೆಯಲ್ಪಡುವ ಪಾರ್ಸಿಗಳ ಹೊಸ ವರ್ಷವನ್ನು ಇರಾನಿನ ಕ್ಯಾಲೆಂಡರ್ನ ಆರಂಭವನ್ನು ಗುರುತಿಸಲು ಆಚರಿಸಲಾಗುತ್ತದೆ. ಈ ಸಂಪ್ರದಾಯವು ಸುಮಾರು 3000 ವರ್ಷಗಳ ಹಿಂದೆ ಪ್ರಾರಂಭವಾಗುತ್ತದೆ ಸ್ನೇಹಿತರೆ. ಈ ಸಂಪ್ರದಾಯ ಸುಮಾರು 3000 ವರ್ಷಗಳ ಹಿಂದೆ ಪ್ರಾರಂಭವಾಗಿದೆ. ಇನ್ನು ಅದೇ ರೀತಿ ಪ್ರಪಂಚದಾದ್ಯಂತ ಪಾರ್ಸಿ ಸಮುದಾಯದಿಂದ ಇದನ್ನು ಆಚರಿಸಲಾಗುತ್ತದೆ. ಇನ್ನು ಪಾರ್ಸಿ ಕ್ಯಾಲೆಂಡರನ್ನು ಪರಿಚಯಿಸಿದ ಪರ್ಷಿಯನ್ ರಾಜ್ಯ ಯಾರಂದರೆ ಜಮ್ಸೆಡ್. ನಂತರ ಈ ದಿನವನ್ನು ಜಮ್ಸೆಡ್ ಈ ನೊರೋಜ್ ಅಂತ ಆಚರಿಸ್ತಾರೆ ಸ್ನೇಹಿತರೆ. ಪಾರ್ಸಿ ಕ್ಯಾಲೆಂಡರನ್ನು ಪರಿಚಯಿಸಿದವರು ಪರ್ಷಿಯನ್ ರಾಜ ಜಮ್ಸೆಡ್ ಎಂಬ ವ್ಯಕ್ತಿ ಪರಿಚಯಿಸ್ತಾರೆ. ಆದ್ದರಿಂದ ಈ ದಿನವನ್ನು ಜಮ್ಸೆಡ್ ಈ ನೊರೋಜ್ ಅಂತ ಆಚರಿಸ್ತಾ ಬಂದಿದ್ದಾರೆ. ಅದೇ ರೀತಿ ಪ್ರಸಿದ್ಧ ಪರ್ಷಿಯನ್ ಉತ್ಸವ ನೌರೋಜನ್ನು ಪರಿಚಯಿಸಿದವರಲ್ಲಿ ಬಲ್ಬನ್ ಅವರು ಮೊದಲಿಗರು ಸ್ನೇಹಿತರೆ. ನಾನು ಆವಾಗಲೇ ಹೇಳಿದೆ ದೆಹಲಿ ಸುಲ್ತಾನರಲ್ಲಿ ಕೂಡ ನೌರೋಜ್ ಉತ್ಸವ ಕಂಡುಬರುತ್ತೆ ಅಂತ. ಈ ಪರ್ಷಿಯನ್ ಉತ್ಸವವಾದ ನೌರೋಜನ್ನು ಪರಿಚಯಿಸಿದವರಲ್ಲಿ ಮೊದಲಿಗರು ಯಾರಂದರೆ ಬಲ್ಬನ್ ಅವರು ಪರಿಚಯಿಸ್ತಾರೆ. ಅದೇ ರೀತಿ ಇನ್ನು ಚಟ್ಟಿ ಚಂದ ಅಂತ ಒಂದು ಹಬ್ಬ ಕಂಡುಬರುತ್ತೆ ಸ್ನೇಹಿತರೆ. ಈ ಚಟ್ಟಿ ಚಂದ ಎಂಬ ಹಬ್ಬವನ್ನು ಸಿಂಧಿಗಳು ಹೊಸ ವರ್ಷವನ್ನು ಚೇತಿ ಚಂದ್ ಎಂದು ಆಚರಿಸ್ತಾರೆ ಸ್ನೇಹಿತರೆ. ಚಟ್ಟಿ ಚಂದ್ ಎಂಬುದು ಸಿಂಧಿಗಳು ಹೊಸ ವರ್ಷವನ್ನು ಚೇತಿ ಚಂದ್ ಎಂದು ಆಚರಿಸ್ತಾರೆ. ಅದೇ ರೀತಿ ಇನ್ನು ನವರೇಹ ಅಂತ ಕಂಡುಬರುತ್ತೆ ಸ್ನೇಹಿತರೆ. ಇದು ಕಾಶ್ಮೀರದಲ್ಲಿ ಚಂದ್ರನ ಹೊಸ ವರ್ಷನ ಆಚರಿಸ್ತಾರೆ. ನವರೇಹ ಅಂತ ಕಾಶ್ಮೀರದಲ್ಲಿ ಚಂದ್ರನ ಹೊಸ ವರ್ಷವನ್ನು ಆಚರಿಸ್ತಾರೆ. ಇಲ್ಲಿ ನವರೋಜ್ ಆಚರಣೆಯು ಯಾವುದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳಿದ್ದರು. ಆಪ್ಷನ್ ಬಿ ಪಾರ್ಸಿಗಳ ಹೊಸ ವರ್ಷವಾಗಿದೆ ಸ್ನೇಹಿತರೆ. ಆಪ್ಷನ್ ಎ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಈ ನವರೋಜ್ ಉತ್ಸವವನ್ನು ಭಾರತದಲ್ಲಿ ಪರಿಚಯಿಸುವ ಮೊದಲಿಗರು ಯಾರಂದರೆ ಬಲ್ಬನ್ ಅವರು ಪರಿಚಯಿಸ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವರಲ್ಲಿ ಯಾರು ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ. ಆಯ್ಕೆಗಳು ಆಪ್ಷನ್ ಎ ರಾಜ್ಯಸಭೆ ಚುನಾಯಿತ ಸದಸ್ಯರು, ಆಪ್ಷನ್ ಬಿ ಲೋಕಸಭೆ ಚುನಾಯಿತ ಸದಸ್ಯರು, ಆಪ್ಷನ್ ಸಿ ಶಾಸಕಾಂಗ ಸಭೆಗಳ ಚುನಾಯಿತ ಸದಸ್ಯರು, ಆಪ್ಷನ್ ಡಿ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಅಂತ ಆಯ್ಕೆಗಳು ನೀಡಲಾಗಿದೆ.
ಅಧ್ಯಕ್ಷರ ಚುನಾವಣೆಯಲ್ಲಿ ಯಾರು ಭಾಗವಹಿಸುವುದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರು ಅಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಅನಿಲಗಳು ತಂಪು ಪಾನೀಯಗಳಲ್ಲಿ ಒತ್ತಡದಲ್ಲಿ ಇರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವ ಅನಿಲಗಳು ತಂಪು ಪಾನೀಯಗಳಲ್ಲಿ ಒತ್ತಡದಲ್ಲಿ ಇರುತ್ತವೆ ಅಂದರೆ ಸ್ನೇಹಿತರೆ ಈಗ ನಾವು ಯಾವುದಾದ್ರು ಸೆವೆನ್ ಅಪ್ ಅಂತ ತೊಗೊಂಡು ಸ್ನೇಹಿತರೆ ಎಕ್ಸಾಂಪಲಾಗಿ ಇನ್ನು ಸೆವೆನ್ ಅಪ್ ಬಾಟ್ಲೆಯನ್ನು ನಾವು ಓಪನ್ ಮಾಡಿದಾಗ ಪ್ರೆಷರಿಂದ ಹವಾ ಬರುತ್ತೆ ಸ್ನೇಹಿತರೆ, ಅದನ್ನೇ ನಾವು ಒತ್ತಡದಲ್ಲಿರುವ ಅನಿಲ ಅಂತ ಕರಿತೀವಿ. ಅನಿಲ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳು ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್ ಅಂತ ಆಯ್ಕೆಗಳು ನೀಡಲಾಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವ ಅನಿಲಗಳು ತಂಪು ಪಾನೀಯಗಳಲ್ಲಿ ಒತ್ತಡದಲ್ಲಿ ಇರುತ್ತವೆ ಅಂತ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್. ಇಂಗಾಲ ಡೈಆಕ್ಸೈಡ್ ಏನಿಲ್ಲ, ತಂಪು ಪಾನೀಯಗಳಲ್ಲಿ ಒತ್ತಡದಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಕೆಲವೊಂದು ಪ್ರಶ್ನೆಗಳಲ್ಲಿ ತಂಪು ಪಾನೀಯಗಳಲ್ಲಿ ಬಳಸುವ ಅನಿಲ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಯಾವಾಗಲೂ ಕೂಡ ಇಂಗಾಲ ಡೈಆಕ್ಸೈಡೇ ಉತ್ತರ ಆಗುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಜನಗಣತಿಯನ್ನು ಸಾಮಾನ್ಯವಾಗಿ ಎಷ್ಟು ವರ್ಷಗಳ ನಂತರ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತದಲ್ಲಿ ಜನಗಣತಿಯನ್ನು ಸಾಮಾನ್ಯವಾಗಿ ಎಷ್ಟು ವರ್ಷಗಳ ನಂತರ ಮಾಡಲಾಗುತ್ತದೆ ಅಂತ. ಆಯ್ಕೆಗಳು ಆಪ್ಷನ್ ಎ 10, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಡಿ 20 ಅಂತ ಆಯ್ಕೆಗಳು ನೀಡಲಾಗಿದೆ. 10 ವರ್ಷ, 2 ವರ್ಷ ಅಥವಾ 5 ವರ್ಷ ಮತ್ತು 20 ವರ್ಷ, ಯಾವ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡ್ತಾರೆ ಅಂತ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ. ಭಾರತದಲ್ಲಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ಮಾಡಲಾಗುತ್ತೆ ಸ್ನೇಹಿತರೆ. 2001 ಜನಗಣತಿಯಾಗಿತ್ತು, ಅದೇ ರೀತಿ ಅದಾದ ನಂತರ 2011 ಜನಗಣತಿಯಾಗಿತ್ತು ಸ್ನೇಹಿತರೆ. ಇನ್ನು ಇತ್ತೀಚೆಗೆ 2021 ಜನಗಣತಿ ಆಗಬೇಕಿತ್ತು, ಆದರೆ ಕೊರೋನಾದ ಕಾರಣದಿಂದಾಗಿ ಜನಗಣತಿಯನ್ನು ನಡೆಸಿಲ್ಲ ಸ್ನೇಹಿತರೆ. ಆದ್ದರಿಂದ ಭಾರತದಲ್ಲಿ ಜನಗಣತಿಯನ್ನು ಸಾಮಾನ್ಯವಾಗಿ ಎಷ್ಟು ವರ್ಷಗಳ ನಂತರ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದರು. ಈ ಪ್ರಶ್ನೆ ಸರಿಯಾದ ಉತ್ತರ 10 ವರ್ಷಗಳಿಗೊಮ್ಮೆ ಭಾರತದಲ್ಲಿ ಜನಗಣತಿಯನ್ನು ಮಾಡಲಾಗುತ್ತದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ ಪ್ರಕಾರ ಎಷ್ಟು ಭಾಷೆಗಳನ್ನು ಅನುಸೂಚಿ ಭಾಷೆಗಳು ಎಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನ ಪ್ರಕಾರ ಎಷ್ಟು ಭಾಷೆಗಳನ್ನು ಅನುಸೂಚಿ ಭಾಷೆಗಳು ಎಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಗಳು ಆಪ್ಷನ್ ಎ 18, ಆಪ್ಷನ್ ಬಿ 22, ಆಪ್ಷನ್ ಸಿ 20, ಆಪ್ಷನ್ ಡಿ 14 ಅಂತ ಆಯ್ಕೆಗಳು ನೀಡಲಾಗಿದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತ ಸಂವಿಧಾನ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳನ್ನು ಅನುಸೂಚಿ ಭಾಷೆಗಳು ಎಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಆಪ್ಷನ್ ಬಿ ರೈಟ್ ಆನ್ಸರ್. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಕಂಡುಬರುವ ಭಾಷೆಗಳ ಸಂಖ್ಯೆ 22. ಇನ್ನು ಅದೇ ರೀತಿ ಸಂವಿಧಾನ ಜಾರಿಗೆ ಬಂದ ಸಂದರ್ಭದಲ್ಲಿ 8ನೇ ಅನುಸೂಚಿಯಲ್ಲಿದ್ದ ಭಾಷೆಗಳ ಸಂಖ್ಯೆ ಎಷ್ಟಂದರೆ 14 ಭಾಷೆಗಳಿರ್ತವೆ. ಇನ್ನು 1976 21ನೇ ತಿದ್ದುಪಡಿ ಮೂಲಕ 15ನೇ ಭಾಷೆಯಾಗಿ 8ನೇ ಅನುಸೂಚಿಗೆ ಸಿಂಧಿ ಭಾಷೆಯನ್ನು ಸೇರ್ಪಡೆ ಮಾಡ್ತಾರೆ. ಇನ್ನು ಅದೇ ರೀತಿ 16, 17, 18 ಭಾಷೆಗಳಾಗಿ 1992 71ನೇ ತಿದ್ದುಪಡಿ ಮಾಡುವ ಮೂಲಕ 8ನೇ ಅನುಸೂಚಿಗೆ ಕೊಂಕಣಿ, ಮಣಿಪುರಿ ಮತ್ತು ನೇಪಾಳಿ ಭಾಷೆಗಳನ್ನು ಸೇರಿಸ್ತಾರೆ. ಇವುಗಳನ್ನು ಸೇರಿಸುವುದರ ಮೂಲಕ ಭಾಷೆಗಳ ಸಂಖ್ಯೆ 18ಕ್ಕೆ ಏರಿಕೆ ಆಗುತ್ತದೆ. ಇನ್ನು ಅದೇ ರೀತಿ 19, 20, 21, 22 ಭಾಷೆಗಳಾಗಿ 2004 92ನೇ ತಿದ್ದುಪಡಿಯ ಮೂಲಕ 8ನೇ ಅನುಸೂಚಿಗೆ ಬೋಡೋ, ಡೊಂಗ್ರಿ, ಮೈಥಾಲಿ ಮತ್ತು ಸಂತಾಲಿ ಭಾಷೆಗಳನ್ನು ಸೇರ್ಪಡೆ ಮಾಡುವುದರ ಮೂಲಕ ಭಾಷೆಗಳ ಸಂಖ್ಯೆ 22ಕ್ಕೆ ಏರಿಕೆ ಆಗುತ್ತೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಭಾರತ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಕಂಡುಬರುವ ಭಾಷೆಗಳ ಸಂಖ್ಯೆ ಎಷ್ಟು ಅಂದರೆ 22 ಭಾಷೆ ಕಂಡುಬರ್ತವೆ. ಇನ್ನು ಅದೇ ರೀತಿ ಸಂಸತ್ತಿನ ಎಲ್ಲ ವ್ಯವಹಾರಗಳು ಯಾವ ಭಾಷೆಯಲ್ಲಿ ನಡೆಯಬೇಕೆಂದರೆ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಬಳಸಿಕೊಂಡು ನಡೆಸಬೇಕೆಂದು ಸಂವಿಧಾನ ಘೋಷಿಸುತ್ತದೆ. ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ 22 ಭಾಷೆಗಳಂತಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ ಫ್ರೆಂಡ್ಸ್. ಇವು May 8, 2023 SSC MTS ಪರೀಕ್ಷೆಯಲ್ಲಿ ಮೊದಲನೇ ಶಿಫ್ಟ್ನಲ್ಲಿ ಕೇಳಿದ GK ಪ್ರಶ್ನೆಗಳಾಗಿದ್ದವು. ಇವುಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಸ್ನೇಹಿತರೆ. ಇವು ಒಟ್ಟು 25 ಪ್ರಶ್ನೆಯಾಗಿದ್ದವು. ನಾವು ಈಗ 24 ಪ್ರಶ್ನೆಗಳನ್ನು ನೋಡಿದ್ದೇವೆ. ಅದೇ ರೀತಿ 25ನೇ ಪ್ರಶ್ನೆ ಯಾವುದಾಗಿತ್ತಂದರೆ ಇಲ್ಲಿ ಸ್ಲೈಡ್ ಮಾಡಿಲ್ಲ ಸ್ನೇಹಿತರೆ, ಪ್ರಶ್ನೆಯನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ. ಈ ಕೆಳಗಿನ ಯಾವ ಷರತ್ತುಗಳು ಗೋಧಿ ಕೃಷಿಗೆ ಅತ್ಯಗತ್ಯ ಅಂತ ಪ್ರಶ್ನೆ ಕೇಳಿದರು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮೊದಲು ಮೂರು, ಬೆಳವಣಿಗೆ ಅವಧಿಯಲ್ಲಿ ಗರಿಷ್ಠ ತಾಪಮಾನವು ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಆಗಿರಬೇಕು ಅಂತ ಹೇಳ್ತಾರೆ. ಎರಡನೇ ಸ್ಟೇಟ್ಮೆಂಟ್, ಸುಮಾರು 100 ದಿನಗಳ
ಫ್ರಾಸ್ಟ್ ಮುಕ್ತ ಅವಧಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ನಲ್ಲಿ ಲೈಟ್ ಮಣ್ಣಿನ ಅಥವಾ ಭಾರಿ ಲೋಮ ಮಣ್ಣು ಇರಬೇಕು ಅಂತ ಹೇಳ್ತಾರೆ. ಈ ಕೆಳಗಿನ ಕೋಡ್ಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಆಯ್ಕೆಗಳನ್ನು ನೀಡಿದ್ದಾರೆ. ಮೊದಲನೇ ಆಪ್ಷನ್ ಎ ಹೇಳುತ್ತೆ ಸ್ನೇಹಿತರೆ, 1, 2 ಮತ್ತು 3. ಆಪ್ಷನ್ ಬಿ, 1 ಮತ್ತು 2 ಮಾತ್ರ. ಆಪ್ಷನ್ ಸಿ, 2 ಮತ್ತು 3 ಮಾತ್ರ. ಆಪ್ಷನ್ ಡಿ, 1 ಮಾತ್ರ ಅಂತ ಆಯ್ಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ. ಗೋಧಿ ಕೃಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಮತ್ತು 3 ಮಾತ್ರ ಸರಿಯಾಗಿವೆ ಸ್ನೇಹಿತರೆ. ಸುಮಾರು 100 ದಿನಗಳ ಫ್ರಾಸ್ಟ್ ಮುಕ್ತ ಅವಧಿ ಇರಬೇಕು ಗೋಧಿ ಕೃಷಿಗೆ. ಅದೇ ರೀತಿ ಲೈಟ್ ಮಣ್ಣಿನ ಅಥವಾ ಭಾರಿ ಲೋಮ ಮಣ್ಣಿನ ಅವಶ್ಯಕತೆ ಗೋಧಿ ಕೃಷಿಗಿದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ. ಇನ್ನು ಅದೇ ರೀತಿ ಈ ಗೋಧಿ ಬೆಳೆಯು ಏಕದಳ ಬೆಳೆಗಳಲ್ಲಿ ಇದು ಎರಡನೆಯ ಪ್ರಮುಖ ಏಕದಳ ಬೆಳೆಯಾಗಿದೆ ಸ್ನೇಹಿತರೆ. ಇದು ಪ್ರಾಥಮಿಕವಾಗಿ ಮತ್ತು ಮಧ್ಯ ಅಕ್ಷಾಂಶದ ಹುಲ್ಲುಗಾವಲಿನ ಬೆಳೆಯಾಗಿದೆ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ದೇಶದ ಉತ್ತರ ಮತ್ತು ವಾಯುವ್ಯ ಭಾಗಗಳಲ್ಲಿ ಇದು ಮುಖ್ಯ ಆಹಾರ ಬೆಳೆಯಾಗಿದೆ ಗೋಧಿ ಅನ್ನುವುದು. ಅದೇ ರೀತಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ಬಿಹಾರ, ರಾಜಸ್ಥಾನ್, ಮಧ್ಯಪ್ರದೇಶದ ಭಾಗಗಳು ಭಾರತದ ಪ್ರಮುಖ ಗೋಧಿ ಉತ್ಪಾದನಾ ರಾಜ್ಯಗಳಾಗಿವೆ ಸ್ನೇಹಿತರೆ. ಇನ್ನು ದೇಶದಲ್ಲಿ ಗೋಧಿ ಬೆಳೆಯುವ ವಲಯ 2 ಪ್ರಮುಖ ವಲಯಗಳಾಗಿ ವಿಂಗಡಿಸ್ತೀವಿ. ಡೆಕ್ಕನ್ ಕಪ್ಪು ಮಣ್ಣಿನ ಪ್ರದೇಶ, ಅದೇ ರೀತಿ ವಾಯುವ್ಯದಲ್ಲಿ ಗಂಗಾ ಸಟ್ಲೇಜ್ ಬಯಲು ಪ್ರದೇಶ ಅಂತ ಕರಿತೀವಿ. ಇನ್ನು ಇದಕ್ಕೆ ತಂಪಾದ ಬೆಳವಣಿಗೆಯ ಋತುವಿನ ಅಗತ್ಯವಿರುತ್ತೆ ಸ್ನೇಹಿತರೆ. ಮತ್ತು ಮಾಗಿದ ಸಮಯದಲ್ಲಿ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಬೇಕಾಗುತ್ತದೆ. ಅದೇ ರೀತಿ ಈ ರಾಬಿ ಬೆಳೆ, ಇದೊಂದು ಕೂಡ ರಾಬಿ ಬೆಳೆಯಾಗಿದೆ ಸ್ನೇಹಿತರೆ. ಇದು 50 ರಿಂದ 75 ಸೆಂಟಿಮೀಟರ್ ವಾರ್ಷಿಕ ಮಳೆಯ ಅಗತ್ಯವಿರುತ್ತೆ ಈ ರಾಬಿ ಬೆಳೆಗೆ. ಅದೇ ರೀತಿ ಇದು ಸುಮಾರು 100 ಸೆಂಟಿಮೀಟರ್ ವಾರ್ಷಿಕ ಮಳೆಯು ಆದರೆ ಕೃಷಿಗೆ ಮೇಲಿನ ಮಿತಿಯಾಗಿದೆ ಸ್ನೇಹಿತರೆ. ಅಂದರೆ 100 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆ ಈ ಬೆಳೆಗೆ ಬೀಳಬಾರ್ದು. ಅದೇ ರೀತಿ ಇನ್ನು ಬಿತ್ತನೆ ಸಮಯದಲ್ಲಿ ಸೂಕ್ತವಾದ ತಾಪಮಾನ ಯಾವುದೆಂದರೆ 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಸ್ನೇಹಿತರೆ. ಬಿತ್ತನೆ ಸಮಯದಲ್ಲಿ ಇದಕ್ಕೆ ಸೂಕ್ತವಾದ ತಾಪಮಾನ 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಾಪಮಾನ ಇರಬೇಕು. ಅದೇ ರೀತಿ ಇನ್ನು ಇದು ಮಾಗಿದ ಅಥವಾ ಕೊಯ್ಲಿನ ಸಮಯದಲ್ಲಿ 21 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರಬೇಕು ಸ್ನೇಹಿತರೆ. ಆದರೆ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ನೀಡಿರುವ ತಾಪಮಾನ ಎಷ್ಟಂದರೆ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಗೋಧಿ ಬೆಳೆಗೆ ಬೇಕು ಅಂತ ನೀಡಿದ್ದಾರೆ. ಆದ್ದರಿಂದ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಇದರ ಕೃಷಿಗೆ ಸುಮಾರು 100 ದಿನಗಳ ಫ್ರಾಸ್ಟ್ ಮುಕ್ತ ಅವಧಿಯ ಅಗತ್ಯವಿದೆ ಸ್ನೇಹಿತರೆ. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಅದೇ ರೀತಿ ಇದು ಚೆನ್ನಾಗಿ ಬರಿದಾದ ಲೋಮಿ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದು ಕೂಡ 3ನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆದ ಕಾರಣ 2 ಮತ್ತು 3 ಸ್ಟೇಟ್ಮೆಂಟ್ಗಳು ಸರಿಯಾಗುತ್ತವೆ ಸ್ನೇಹಿತರೆ. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತದೆ. ಇವು SSMTS 8ನೇ ತಾರೀಕಿನಂದು ಅಂದರೆ ಮೇ 8, 2023 ಮೊದಲನೇ ಸಿಪ್ನಲ್ಲಿ ಕೇಳಿದ 25 ಪ್ರಶ್ನೆಗಳು ಅಂದರೆ GK ಪ್ರಶ್ನೆಗಳಾಗಿದ್ದವು ಸ್ನೇಹಿತರೆ. ಎಲ್ಲವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಮಾಡೋ ಹೊಸ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ. ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಎಲ್ಲ SSMTS ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಬಿಡಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಎಲ್ಲ GK ಪ್ರಶ್ನೆಗಳನ್ನು, ಏಕೆಂದರೆ ಮುಂಬರುವ ಪರೀಕ್ಷೆಗಳಲ್ಲಿ GK ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಆದ ಕಾರಣ ಎಲ್ಲ GK ಪ್ರಶ್ನೆಗಳು ಬಿಡಿಸಿಕೊಡೋ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಚೆನ್ನಾಗಿ ಓದಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.